Hello students, good morning. Welcome to Bhaskar's Classes. Now I am Bhaskar, Assistant Professor of Commerce, GFGC Magadi. Last session alli exclusive method alli frequency distribution na compute madidvi. Ee session alli inclusive method nalli frequency distribution na prepare madana students. Manne last session upload madadaga halavaru comments bantu. ಮತ್ತು ವಾಟ್ಸಪ್ಪಲ್ಲಿ ಬಂತು ಸರ್ ಪಾರ್ಟ್ ನಂಬರ್ ಒನ್ ಎಲ್ಲಿದೆ ಅಂತ ತಂದ್ಬಿಟ್ಟಿದೆ. ಡಿಸ್ಕ್ರಿಪ್ಷನ್ನಲ್ಲಿ ಟೈಪ್ಸ್ ಆಫ್ ಸಿರೀಸ್ ಪಾರ್ಟ್ ಒನ್ ಅಂತ ಒಂದಿದೆ, ಮತ್ತು ಪ್ಲೇಲಿಸ್ಟಲ್ಲಿ ಹೋದರೂ ಕೂಡ ಅಲ್ಲೂ ಪಾರ್ಟ್ ಒನ್ ಸಿಗುತ್ತೆ ಸ್ಟೂಡೆಂಟ್ಸ್. ಪಾರ್ಟ್ ಒನ್ ನೋಡಿ ಆಮೇಲಿಂದ ಟೂ ಆ್ಯಂಡ್ ತ್ರೀ ಮತ್ತು ಈ ಒಂದು ಸೆಷನ್ಗೆ ಬನ್ನಿ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ ಸ್ಟೂಡೆಂಟ್ಸ್. ಇನ್ನೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ಕೊಟ್ಟಿರುವಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಜೊತೆಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಮೇಲೆ ಟಚ್ ಮಾಡಿ ಅಲ್ಲಿ ಆಲ್ ಅಂತ ಕೊಡಿ ಸ್ಟೂಡೆಂಟ್ಸ್. ಕಾರಣ ಇಷ್ಟೇ, ನಾನು ಯಾವಾಗಲೇ ಹಾಕ್ಕೊಳ್ಳಿ ನಿಮಗೆ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮ್ಮ ಮುಂದೆ ನೋಟಿಫಿಕೇಶನ್ ಮುಖಾಂತರ ಬಂದು ನಿಂತ್ಕೊಳ್ಳುತ್ತೆ ಸ್ಟೂಡೆಂಟ್ಸ್. ಅದಕ್ಕೋಸ್ಕರನೇ ಪ್ಲೀಸ್ ಸಬ್ಸ್ಕ್ರೈಬ್, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಸಬ್ಸ್ಕ್ರೈಬ್ ಆಗಲಿಕ್ಕೆ ಹೇಳಿ ಸ್ಟೂಡೆಂಟ್ಸ್. ಹಾಗಾದರೆ ಬನ್ನಿ ಸ್ಟೂಡೆಂಟ್ಸ್, ಇನ್ಕ್ಲೂಸಿವ್ ಮೆಥಡಲ್ಲಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಲಾಸ್ಟ್ ಸೆಷನಲ್ಲಿ ಸೆವೆಂತ್ ಪ್ರಾಬ್ಲಮ್ನ ಕಂಪ್ಲೀಟ್ ಮಾಡಿದ್ವಿ. ಈ ಸೆಷನಲ್ಲಿ ಏತ್ ಪ್ರಾಬ್ಲಮಿಂದ ಮುಂದಕ್ಕೆ ಹೋಗೋಣ ಸ್ಟೂಡೆಂಟ್ಸ್. ಆದರೆ ಎಂಟನೇ ಪ್ರಾಬ್ಲಮ್ ಏನಂತ ಹೇಳ್ತಿದೆ ಅಂತಂದರೆ, ಫಾರ್ಮ್ ಅ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಫ್ರಮ್ ದ ಫಾಲೋಯಿಂಗ್ ಡೇಟಾ ಬೈ ಇನ್ಕ್ಲೂಸಿವ್ ಮೆಥಡ್. ಹಾಗಾದರೆ ಫಸ್ಟ್ ಏನು ಮಾಡಬೇಕಂತೆ, ಇನ್ಕ್ಲೂಸಿವ್ ಮೆಥಡ್ ಮುಖಾಂತರವಾಗಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕಂತೆ. ದೆನ್ ಕನ್ವರ್ಟ್ ಇಟ್ ಇನ್ ಟು ಎಕ್ಸ್ಕ್ಲೂಸಿವ್ ಮೆಥಡ್ ಅಂತ ಹೇಳ್ತಾನೆ. ಅದನ್ನು ಆ ನಂತರ ಏನು ಮಾಡಬೇಕಂತೆ, ಎಕ್ಸ್ಕ್ಲೂಸಿವ್ ಮೆಥಡ್ನಲ್ಲಿ ಕನ್ವರ್ಟ್ ಮಾಡಬೇಕಂತೆ ಸ್ಟೂಡೆಂಟ್ಸ್. ಹಾಗಾದರೆ ಫಸ್ಟ್ ಏನು ಮಾಡಬೇಕಾಗಿರುತ್ತೆ, ಇನ್ಕ್ಲೂಸಿವ್ ಮೆಥಡ್ ಮುಖಾಂತರ ನಾವೇನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ಕನ್ವರ್ಟ್ ಮಾಡುವ. ಹಾಗಾದರೆ ಇನ್ಕ್ಲೂಸಿವ್ ಮೆಥಡ್ ಮುಖಾಂತರ ನಾವು ಕನ್ವರ್ಟ್ ಮಾಡಬೇಕು ಅಂತ ತಂದಾಗ ಫಸ್ಟ್ ರೇಂಜ್ ತೊಗೊಬೇಕಾಗಿರುತ್ತೆ. ಡಿಫ್ರೆನ್ಸಸ್, ಎಷ್ಟು ಕ್ಲಾಸ್ ಬೇಕು, ಲೋಯರ್ ಲಿಮಿಟ್ ಏನು, ಅಪ್ಪರ್ ಲಿಮಿಟ್ ಏನು ಅಂತ ಕಾಂಪಿಟೇಷನ್ ಮಾಡಬೇಕಾಗಿರುತ್ತೆ. ಅದಕ್ಕೋಸ್ಕರ ಮೊದಲು ಮಿನಿಮಮ್ ಎಷ್ಟಿದೆ ಅಂತ ನೋಡಿ ಸ್ಟೂಡೆಂಟ್ಸ್. ಮಿನಿಮಮ್ 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 ಕಾಣಿಸ್ತಾ ಇರೋದು 6 ಕಾಣಿಸ್ತಾ ಇದೆ ಸ್ಟೂಡೆಂಟ್ಸ್ ನನಗೆ, ಸಾರಿ 5 ಕಾಣಿಸ್ತಿದೆ, 5 ಕಾಣಿಸ್ತಾ ಇಲ್ಲಿ. ಹಾಗಾದರೆ ಮಿನಿಮಮ್ 5 ಇದೆ, ಮ್ಯಾಕ್ಸಿಮಮ್ ಎಷ್ಟಿದೆ ಅಂತ ನೋಡಿ ಸ್ಟೂಡೆಂಟ್ಸ್. ಮ್ಯಾಕ್ಸಿಮಮ್ 48 ಕಾಣಿಸಿದ್ದೆ ಸ್ಟೂಡೆಂಟ್ಸ್, 48. ಹಾಗಾದರೆ ಮಿನಿಮಮ್ 5, ಮ್ಯಾಕ್ಸಿಮಮ್ 48 ಇದೆ. ನಾನು ಮೊದಲೇ ಹೇಳಿರೋ ಹಾಗೆ ಹಿಂದಕ್ಕೆ 0 ಹೋಗಿ ಸ್ಟೂಡೆಂಟ್ಸ್, 0 ಬರುತ್ತೆ. ಮುಂದಕ್ಕೆ ಹೋಗಿ 0 ಬರಲಿಕ್ಕೆ 48, 49, 50. ಹಾಗಾದರೆ ಡಿಫ್ರೆನ್ಸ್ ಎಷ್ಟಾಯಿತು ಸ್ಟೂಡೆಂಟ್ಸ್? ಡಿಫ್ರೆನ್ಸ್ 50 ಆಯಿತು ಸ್ಟೂಡೆಂಟ್ಸ್. ಹಾಗಾದರೆ 50 ಆಯಿತು ಅಂತಂದರೆ ಈ 50ಗೆ ಡಿವೈಡ್ ಬೈ 10 ತೊಗೊಂಡ್ರೆ 5 ಕ್ಲಾಸಸ್ಸಲ್ಲಿ ಕಂಪ್ಲೀಟ್ ಆಗಿಬಿಡುತ್ತೆ ಸ್ಟೂಡೆಂಟ್ಸ್. 10 ತೊಗೊಂಡ್ರೆ 5 ಕ್ಲಾಸಸ್ಸಲ್ಲಿ ಕಂಪ್ಲೀಟ್ ಆಗಿಬಿಟ್ಟಿರುತ್ತೆ. ಅದಕ್ಕೆ ಬದಲಾಗಿ ನಾವೀಗ 50 ಡಿವೈಡ್ ಬೈ 5 ಮಾಡೋಣ. 5 ಮಾಡಿದ್ರೆ ಎಷ್ಟು ಕ್ಲಾಸ್ ಆಗುತ್ತೆ ಸ್ಟೂಡೆಂಟ್ಸ್? 10 ಕ್ಲಾಸ್ ಆಗುತ್ತೆ. ಮಿನಿಮಮ್ 5 ಕ್ಲಾಸಸ್ ಇರಬೇಕು, 5 ಆ್ಯಂಡ್ ಎಬೋ ಇರಬೇಕು ಅಂತೇಳಿರೋದು. 5 ಕ್ಲಾಸಸ್ಗೆ ಲಿಮಿಟ್ ಮಾಡೋಕ್ಕೆ ಹೋಗಬೇಡಿ, ಒಂದು ಸ್ವಲ್ಪ ಎಕ್ಸ್ಟ್ರಾ ಚೆನ್ನಾಗಿ ಕಾಣಿಸೋದಕ್ಕೋಸ್ಕರ ಪಿಕ್ಚರೈಸೇಷನ್ ಮುಂದಕ್ಕೆ ಬರುತ್ತೆ, ಗ್ರಾಫ್ಸ್ ಎಲ್ಲ ಬರುತ್ತೆ ನಿಮಗೆ ಅಲ್ಲಿ, ಪಿಕ್ಚರ್ಸ್ ಡಯಾಗ್ರಾಮ್ಸ್ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಬರಲಿಕ್ಕೋಸ್ಕರ ಒಂದು ಸ್ವಲ್ಪ 5 ಜಾಸ್ತಿ ಕ್ಲಾಸಸ್ ಇರಬೇಕಾಗಿರುತ್ತೆ ಸ್ಟೂಡೆಂಟ್ಸ್. 12 ಒಳಗಡೆ ಇಟ್ಕೊಳ್ಳಿ, ಅಬ್ಬಬ್ಬ ಅಂದರೆ 15 ಹೋಗ್ಬೇಕು. 15 ಅಂದರೆ ಭಾಳ ದುಬಾರಿ ಆಗಿಬಿಡುತ್ತೆ, 15ವರೆಗೂ ಹೋಗ್ಬೇಡಿ, 12 ಒಳಗಡೆನೇ ಇರಲಿ, ಆ ಲೆಕ್ಕದಾಗೆ ಮೇಂಟೈನ್ ಮಾಡಿ ಸ್ಟೂಡೆಂಟ್ಸ್. ಸೊ ಹಾಗಾದ್ರೆ ಇಲ್ಲಿ ನಾನು 5 ತೊಗೊಂತೀನಿ ಸ್ಟೂಡೆಂಟ್ಸ್. ಇದನ್ನೇ ನಾವು ಎಕ್ಸ್ಕ್ಲೂಸಿವ್ ಮೆಥಡ್ನಲ್ಲಿ ಮಾಡ್ತೀವಿ ಅಂತಂದರೆ 0 to 10, 10 to 20, 20 to 30 ಅಂತ 10 ಮಾಡ್ತಾ ಇದ್ವಿ, ಅಥವಾ 0 to 5, 5 to 10, 10 to 15 ಅಂತ ಮಾಡ್ತಾ ಇದ್ವಿ ನಾವು. ಆದರೆ ಇಲ್ಲಿ ಇನ್ಕ್ಲೂಸಿವ್ ಮೆಥಡ್ನಲ್ಲಿ ಮಾಡಬೇಕಾಗಿದೆ ಅಂತ ಸ್ಟೂಡೆಂಟ್ಸ್. ನಾವು ಇನ್ಕ್ಲೂಸಿವ್ ಮೆಥಡ್ನಲ್ಲಿ ಮಾಡಬೇಕು ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಇರುವಂತಹದು ಯಾವುದಿರೋದು ಸ್ಟೂಡೆಂಟ್ಸ್?
ಫೈವ್ ಇರುವಂತಹದ್ದು. ಸೊ ನೀವು ಝೀರೋಯಿಂದ ಬೇಕಾದ್ರೂ ಹೋಗ್ಬೋದು ಅಥವಾ ಫೈವ್ ಮುಖಾಂತರ ಹೋಗ್ಬೋದು. ಹಾಗಾದರೆ ಫೈವಿಂದ ಹೋಗ್ತೀನಿ ನಾನು. ಫೈವ್ ಟು ಫೈವಿಂದ ಐದೈದು ಕ್ಲಾಸ್ ಎಷ್ಟು ಬರುತ್ತೆ? ಐದಕ್ಕೆ ಐದು ಕೊಡಿದ್ರೆ ಎಷ್ಟು ಬರುತ್ತೆ? ಹತ್ತು ಬರುತ್ತೆ. ಅಲ್ಲ ಸ್ಟೂಡೆಂಟ್ಸ್, ಅಲ್ಲ. ಯಾವ ರೀತಿ ಅಂತಂದರೆ ಐದರಿಂದ ಐದು ಮುಂದಕ್ಕೆ ಹೋದರೆ ಎಣಿಸ್ಕೊಳ್ಳಿ, ಇದು ಇನ್ಕ್ಲೂಸಿವ್ ಮೆಥಡ್ ಸ್ಟೂಡೆಂಟ್ಸ್. ಅಂದ್ರೆ ಅರ್ಥ ಏನು? ಬೋತ್ ದ ಲಿಮಿಟ್ಸ್ ಆರ್ ಇನ್ಕ್ಲೂಡೆಡ್ ಇನ್ ದಟ್ ಕ್ಲಾಸ್ ಇಟ್ ಸೆಲ್ಫ್. ಲೋಯರ್ ಲಿಮಿಟ್ ಮತ್ತು ಅಪ್ಪರ್ ಲಿಮಿಟ್ ಎರಡೂ ಕೂಡ ಅದೇ ಕ್ಲಾಸಲ್ಲಿ ಇನ್ಕ್ಲೂಡ್ ಆಗುತ್ತೆ. ಸರ್, ಏನೋ ಗೊತ್ತಾಗಲಿಲ್ಲ ಸರ್. ಸುಮ್ಮನೆ ಉದಾಹರಣೆ ಹೇಳ್ತೀನಿ ನೋಡ್ರಿ. 10 to 20, 20 to 30 ಅಂತ ಅನ್ಕೋಣ. 20 ಅನ್ನೋದು ಎಲ್ಲಿ ಸೇರ್ಕೊಳ್ಳುತ್ತೆ? ಇಲ್ಲಿ ಸೇರುತ್ತೆ. ಯಾವ ಮೆಥಡ್ ಅಲ್ಲದು? ಎಕ್ಸ್ಕ್ಲೂಸಿವ್ ಮೆಥಡ್ನಲ್ಲಿ. ಎಕ್ಸ್ಕ್ಲೂಸಿವ್ ಮೆಥಡ್ನಲ್ಲಿ ಈ 20 ಅನ್ನೋದು ಎಕ್ಸ್ಕ್ಲೂಡ್ ಆಗಿ ಎಲ್ಲಿ ಇನ್ಕ್ಲೂಡ್ ಆಗುತ್ತದೋ ನೆಕ್ಸ್ಟ್ ಕ್ಲಾಸ್ಗೆ ಇನ್ಕ್ಲೂಡ್ ಆಗುತ್ತೆ. ಅದನ್ನೇ ನಾವು ಎಕ್ಸ್ಕ್ಲೂಸಿವ್ ಮೆಥಡ್ ಅಂತ ಹೇಳ್ತೀವಿ ಅಂತ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ. ಆದರೆ ಇದು ಇನ್ಕ್ಲೂಸಿವ್ ಮೆಥಡ್ ಆಗಿರೋದ್ರಿಂದ ಅಪ್ಪರ್ ಲಿಮಿಟ್ ಆ್ಯಂಡ್ ಲೋಯರ್ ಲಿಮಿಟ್ ಬೋತ್ ಆರ್ ಇನ್ಕ್ಲೂಡೆಡ್ ಇನ್ ದಟ್ ಕ್ಲಾಸ್ ಇಟ್ ಸೆಲ್ಫ್. ಅರ್ಥ ಆಗ್ತಿದೆಯಾ ಸ್ಟೂಡೆಂಟ್ಸ್? ಎರಡೂ ಕೂಡ ಅದೇ ಕ್ಲಾಸಲ್ಲೇ ಆಗಿರಬೇಕು. ಎಕ್ಸ್ಕ್ಲೂಸಿವ್ ಮೆಥಡ್ ಅನ್ನೋ ಈ 20 ಅನ್ನೋದು ಇಲ್ಲಿ ಎಕ್ಸ್ಕ್ಲೂಡ್ ಆಗುತ್ತೆ, ಇಲ್ಲಿ ಇನ್ಕ್ಲೂಡ್ ಆಗುತ್ತೆ. 30 ಅನ್ನೋದು ಇಲ್ಲಿ ಎಕ್ಸ್ಕ್ಲೂಡ್ ಆಗುತ್ತೆ, 30 to 40. ಹಾಗಾದ್ರೆ ಇಲ್ಲಿ ಇನ್ಕ್ಲೂಡ್ ಆಗುತ್ತೆ ಸ್ಟೂಡೆಂಟ್ಸ್. ಅದು ಎಕ್ಸ್ಕ್ಲೂಸಿವ್ ಮೆಥಡ್. ಅಪ್ಪರ್ ಲಿಮಿಟ್ ಆಫ್ ದಟ್ ಕ್ಲಾಸ್ ಈಸ್ ಎಕ್ಸ್ಕ್ಲೂಡೆಡ್ ಫ್ರಮ್ ದಟ್ ಕ್ಲಾಸ್ ಆ್ಯಂಡ್ ಇನ್ಕ್ಲೂಡೆಡ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಈಸ್ ಕಾಲ್ಡ್ ಆಸ್ ಎಕ್ಸ್ಕ್ಲೂಸಿವ್ ಮೆಥಡ್. ಅಪ್ಪರ್ ಲಿಮಿಟ್ ಆ ಕ್ಲಾಸ್ನಲ್ಲಿ ಎಕ್ಸ್ಕ್ಲೂಡ್ ಆಗಿ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ಕ್ಲೂಡ್ ಆಗೋದನ್ನು ನಾವು ಎಕ್ಸ್ಕ್ಲೂಸಿವ್ ಮೆಥಡ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಅದೇ ಇನ್ಕ್ಲೂಸಿವ್ ಮೆಥಡ್ ಆಗಿರಬೇಕು ಅಂದರೆ ಬೋತ್ ದ ಲಿಮಿಟ್ಸ್, ಅಪ್ಪರ್ ಲಿಮಿಟ್ ಆ್ಯಂಡ್ ಲೋಯರ್ ಲಿಮಿಟ್ ಆಫ್ ದಟ್ ಕ್ಲಾಸ್ ಇನ್ಕ್ಲೂಡೆಡ್ ಇನ್ ದಟ್ ಕ್ಲಾಸ್ ಇಟ್ ಸೆಲ್ಫ್. ಅದೇ ಕ್ಲಾಸಲ್ಲೇ ಇನ್ಕ್ಲೂಡ್ ಆಗುತ್ತೆ. ಹಾಗಾದರೆ ನೀವು 5 to 10 ಅಂತ ತಗೊಂಡ್ರೆ ಎಣಿಸ್ಕೊಳ್ಳಿ ನೋಡಿ, ಇಲ್ಲೇ ಎಣಿಸ್ತಾ ಇದ್ದೀನಿ ನೋಡಿ. 5, 6, 7, 8, 9, 10 ಎಷ್ಟು ಕ್ಲಾ ಎಷ್ಟಾಯಿತು ಸ್ಟೂಡೆಂಟ್ಸ್? 6 ಆಯಿತು. ನಾವು ಇಷ್ಟು ಹೇಳ್ತಾ ಇರೋದು, ನಾವು 5 ಬೇಕಾಗಿರೋದು. ಹಾಗಾದರೆ ಎಣಿಸ್ಕೊಳ್ಳೋಣ, 5, 6, 7, 8, 9. ಹಾಗಾದರೆ ನಾವು ತಗೊಬೇಕಾಗಿರೋದು 5 to 9. ಹಾಗಾದರೆ 5 ಅನ್ನೋದು ಇಲ್ಲೇ ಸೇರುತ್ತೆ, 6 ಅನ್ನೋದು ಇಲ್ಲೇ ಸೇರುತ್ತೆ, 7 ಅನ್ನೋದು ಇಲ್ಲೇ ಸೇರುತ್ತೆ, 8 ಅನ್ನೋದು ಇಲ್ಲೇ ಸೇರುತ್ತೆ, 9 ಅನ್ನೋದು ಇಲ್ಲೇ ಸೇರುತ್ತೆ. ಹಾಗಾದರೆ 5 ಇಲ್ಲಾಯಿತು. ನೆಕ್ಸ್ಟ್ ನಾವು ಮಾಡಬೇಕಾಗಿರೋದು ಇಲ್ಲಿ 10 to 14 ಎಣಿಸ್ಕೊಳ್ಳಿ. 10, 11, 12, 13, 14 5 ಆಯಿತೋ ಇಲ್ಲ ಸ್ಟೂಡೆಂಟ್ಸ್? ನೆಕ್ಸ್ಟ್ ಆಮೇಲೆ 15 to 19 ಎಣಿಸಿ ಸ್ಟೂಡೆಂಟ್ಸ್. 15, 16, 17, 18, 19. ಹಾಗಾದರೆ 9 ಅನ್ನೋದು ಇಲ್ಲೇ ಸೇರುತ್ತೆ, 14 ಅನ್ನೋದು ಅದೇ ಕ್ಲಾಸಲ್ಲಿ ಸೇರುತ್ತೆ, 19 ಅನ್ನೋದಲ್ಲಿ ಅದರಲ್ಲೇ ಸೇರುತ್ತೆ, 20 ಅನ್ನೋದು 20 to 24, 20 ಅನ್ನೋದು ಇಲ್ಲಿ ನೆಕ್ಸ್ಟ್ ಕ್ಲಾಸ್ಗೆ ಹೋಗಿ ಬಂದ್ಬಿಡುತ್ತೆ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಸ್ಟೂಡೆಂಟ್ಸ್. ಇದನ್ನೇ ನಾವೇನಂತ ಕರಿತೀರಾ? ಇನ್ಕ್ಲೂಸಿವ್ ಮೆಥಡ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಏನಂತ ಹೇಳ್ತೀವಿ? ಇನ್ಕ್ಲೂಸಿವ್ ಮೆಥಡ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಹಾಗಾದರೆ ಈ ಇನ್ಕ್ಲೂಸಿವ್ ಮೆಥಡ್ನಲ್ಲಿ ಮಾಡಬೇಕು ಅಂದಾಗ ಫಸ್ಟ್ ಕ್ಲಾಸ್ ನಾವು ತಗೊಳ್ಳುವಂತಹದು 5 to 9, 10 to 14, 15 to 19, 20 to 24, 25 to 29, 30 to 34, 35 to 39, 40 to 44, 45 to 49 ಆಗಿರುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ನೋಡುವ ಈಗ ಟ್ಯಾಲಿ ಮಾರ್ಕ್ಸ್ನ ಹಾಕ್ಕೊಂಡು ಹೋಗಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಟ್ಯಾಲಿ ಮಾರ್ಕ್ಸ್ನ ಹಾಕಬೇಕಾಗಿರುತ್ತೆ. ಫಸ್ಟ್ ಇರೋದು ಸ್ವಲ್ಪ ಝೂಮ್ ಮಾಡ್ಕೊತೀನಿ, ಒಂದು ಸ್ವಲ್ಪ ನಿಮಗೆ ಕಾಣಿಸ್ಲಿ ಅಂದ್ಬಿಟ್ಟಿದ್ದೆ. ಓಕೆ, ಎಸ್. ಫಸ್ಟ್ ಇರೋದು 29 ಅಲ್ಲಿ ಬರುತ್ತೆ ಅಂತ ತಂದರೆ 29 ಇಲ್ಲೇ ಕಾಣಿಸ್ತಾ ಇದೆಯಲ್ಲ ಸ್ಟೂಡೆಂಟ್, 25 to 29 ಇಲ್ಲೇ ಹಾಕ್ತೀರಾ ಸ್ಟೂಡೆಂಟ್ಸ್. ನೆಕ್ಸ್ಟ್ 26, 25 to 29, 40 ಇಲ್ಲೇ ಕಾಣಿಸ್ತಾ ಇದೆಯಲ್ಲ ಸ್ಟೂಡೆಂಟ್ಸ್. ನೆಕ್ಸ್ಟ್ 8 ಅನ್ನೋದಲ್ಲಿ ಬರುತ್ತೆ 5 to 9, 32 ಅನ್ನೋದು 30 to 34, 9 ಅನ್ನೋದು ನೋಡ್ರಿ ಇಲ್ಲಿ 9 ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇದೇ ಕ್ಲಾಸಲ್ಲೇ ಇನ್ಕ್ಲೂಡ್ ಆಗುತ್ತೆ.
ನೆಕ್ಸ್ಟ್ ಕ್ಲಾಸ್ಗೆ ಹೋಗೋದಿಲ್ಲ. ಅದೇ ಇನ್ಕ್ಲೂಸಿವ್ ಮೆಥಡ್. ಹತ್ತೊಂಬತ್ತು, ಹತ್ತೊಂಬತ್ತು ಅನ್ನೋದು ಇಲ್ಲಿ ಬರುತ್ತೆ. ನಲವತ್ತೆರಡು, ನಲವತ್ತರಿಂದ ನಲವತ್ತ್ನಾಲ್ಕು, ಹದಿನೇಳು, ಹದಿನೇಳು, ಹದಿನೈದರಿಂದ ಹತ್ತೊಂಬತ್ತು, ಮೂವತ್ತು, ಮೂವತ್ತು ಅನ್ನೋದು ಮೂವತ್ತರಿಂದ ಮೂವತ್ತ್ನಾಲ್ಕು, ಇಪ್ಪತ್ತು, ಇಪ್ಪತ್ತರಿಂದ ಇಪ್ಪತ್ತ್ನಾಲ್ಕು, ಐದು, ಐದರಿಂದ ಒಂಬತ್ತು, ನಲವತ್ತೈದು, ನಲವತ್ತೈದರಿಂದ ನಲವತ್ತೊಂಬತ್ತು, ಮೂವತ್ತು, ಮೂವತ್ತರಿಂದ ಮೂವತ್ತ್ನಾಲ್ಕು, ಹತ್ತು, ಹತ್ತರಿಂದ ಹದಿನಾಲ್ಕು, ಮೂವತ್ತೈದು, ಮೂವತ್ತೈದರಿಂದ ಮೂವತ್ತೊಂಬತ್ತು, ಒಂಬತ್ತು, ಐದರಿಂದ ಒಂಬತ್ತು, ಇಪ್ಪತ್ತೊಂದು, ಇಪ್ಪತ್ತರಿಂದ ಇಪ್ಪತ್ತ್ನಾಲ್ಕು, ಇಪ್ಪತ್ತ್ಮೂರು, ಇಪ್ಪತ್ತರಿಂದ ಇಪ್ಪತ್ತ್ನಾಲ್ಕು, ಒಂಬತ್ತು. ಒಂಬತ್ತು ಅನ್ನೋದೇನಾಯಿತು ಸ್ಟೂಡೆಂಟ್ಸ್, ಇಲ್ಲಿ ನಾಲ್ಕು ಗೆರೆ ಆಗಿದೆ. ಈಗ ನಾವೇನು ಮಾಡಬೇಕು, ಒಂದು ಅಡ್ಡಗೆರೆ ಹಾಕಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಓಕೆ, ನೆಕ್ಸ್ಟ್ ನಲವತ್ತ ಎಂಟು, ನಲವತ್ತೈದರಿಂದ ನಲವತ್ತೆಂಟು, ಒಂಬತ್ತು, ಐದರಿಂದ ಒಂಬತ್ತು, ಹದಿಮೂರು, ಹತ್ತರಿಂದ ಹದಿನಾಲ್ಕು, ಹದಿನಾರು, ಹದಿನೈದರಿಂದ ಹತ್ತೊಂಬತ್ತು, ಹದಿನೆಂಟು, ಹದಿನೈದರಿಂದ ಹತ್ತೊಂಬತ್ತು, ಇಪ್ಪತ್ತ್ಮೂರು, ಇಪ್ಪತ್ತರಿಂದ ಇಪ್ಪತ್ತ್ನಾಲ್ಕು, ಮೂವತ್ತೆಂಟು, ಮೂವತ್ತೈದರಿಂದ ಮೂವತ್ತೊಂಬತ್ತು, ಇಪ್ಪತ್ತೊಂಬತ್ತು, ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು, ನಲವತ್ತೊಂದು, ನಲವತ್ತರಿಂದ ನಲವತ್ತ್ನಾಲ್ಕು, ಹದಿಮೂರು, ಹತ್ತರಿಂದ ಹದಿನಾಲ್ಕು, ಹದಿನಾರು, ಹದಿನೈದರಿಂದ ಈಗೇನಾಯಿತು ಸ್ಟೂಡೆಂಟ್ಸ್, ಈಗಿವಾಗ ಹದಿನಾರು ಅನ್ನೋದು ಏನಾಗಿರುತ್ತೆ, ಹದಿನೈದರಿಂದ ಹತ್ತೊಂಬತ್ತು ಆಲ್ರೆಡಿ ನಾಲ್ಕಿದೆ, ಸೊ ಅದನ್ನು ಗ್ರೂಪ್ ಮಾಡುವ. ನೆಕ್ಸ್ಟ್ ನಲವತ್ತ ಆರು, ನಲವತ್ತ ಐದರಿಂದ ನಲವತ್ತೊಂಬತ್ತು, ಮೂವತ್ತಾರು, ಮೂವತ್ತೈದರಿಂದ ಮೂವತ್ತೊಂಬತ್ತು, ಮತ್ತೆ ಮೂವತ್ತಾರು, ಮೂವತ್ತೈದರಿಂದ ಮೂವತ್ತೊಂಬತ್ತು, ಹತ್ತು, ಹತ್ತರಿಂದ ಹದಿನಾಲ್ಕು, ಹದಿನೆಂಟು, ಹದಿನೈದರಿಂದ ಹತ್ತೊಂಬತ್ತು, ನಲವತ್ತ್ಮೂರು, ನಲವತ್ತರಿಂದ ನಲವತ್ತ್ನಾಲ್ಕು, ನಲವತ್ತಾರು, ನಲವತ್ತೈದರಿಂದ ನಲವತ್ತೊಂಬತ್ತು, ಮೂವತ್ತೇಳು, ಮೂವತ್ತೈದು. ಇಲ್ಲಿ ಏನಾಯಿತು ಸ್ಟೂಡೆಂಟ್ಸ್, ಮತ್ತೇನಾಯಿತು, ಮೂವತ್ತೇಳು ಅನ್ನೋದು ನಾಲ್ಕಾಗಿದೆ. ಸೊ ಹಾಗಾದ್ರೆ ಏನು ಮಾಡಬೇಕಾಗಿರುತ್ತೆ, ನಾವು ಗ್ರೂಪ್ ಮಾಡಬೇಕಾಗಿರುತ್ತೆ. ಓಕೆ, ನಲವತ್ತೇಳು, ನಲವತ್ತೈದರಿಂದ ನಲವತ್ತೇಳು, ಮತ್ತೆ ಇಲ್ಲಿ ಗ್ರೂಪ್ ಮಾಡಬೇಕಾಗಿದೆ ಸ್ಟೂಡೆಂಟ್ಸ್. ನೆಕ್ಸ್ಟ್ ಇಪ್ಪತ್ತೆರಡು, ಇಪ್ಪತ್ತರಿಂದ ಇಪ್ಪತ್ತ್ನಾಲ್ಕು ಅಂದರೆ ಇಲ್ಲೂ ಏನಾಗಿರುತ್ತೆ ಸ್ಟೂಡೆಂಟ್ಸ್, ಗ್ರೂಪ್ ಮಾಡಬೇಕಾಗಿರುತ್ತೆ. ಹದಿನೈದು, ಹದಿನೈದರಿಂದ ಹತ್ತೊಂಬತ್ತು, ಇಪ್ಪತ್ತ್ಮೂರು, ಇಪ್ಪತ್ತ್ನಾಲ್ಕು, ಇಪ್ಪತ್ತರಿಂದ ಇಪ್ಪತ್ತ್ನಾಲ್ಕು, ಮತ್ತೆ ಇಪ್ಪತ್ತ್ಮೂರು, ಇಪ್ಪತ್ತರಿಂದ ಇಪ್ಪತ್ತ್ನಾಲ್ಕು, ಇಪ್ಪತ್ತೇಳು, ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು, ಇಪ್ಪತ್ತಾರು, ಮತ್ತೇನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ಇಲ್ಲಿ ಗ್ರೂಪ್ ಮಾಡಬೇಕಾಗಿರುತ್ತೆ. ಮೂವತ್ತೇಳು, ಮೂವತ್ತೈದರಿಂದ ಮೂವತ್ತೊಂಬತ್ತು, ನಲವತ್ತೆರಡು, ನಲವತ್ತರಿಂದ ನಲವತ್ತ್ನಾಲ್ಕು, ಮತ್ತೇನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ಇಲ್ಲಿ ಗ್ರೂಪ್ ಮಾಡಬೇಕಾಗಿರುತ್ತೆ. ಆರು, ಐದರಿಂದ ಒಂಬತ್ತು, ಹನ್ನೆರಡು, ಹತ್ತರಿಂದ ಹದಿನಾಲ್ಕು, ಮತ್ತೇನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ಇಲ್ಲಿ ಗ್ರೂಪ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಇವಾಗ ಏನು ಮಾಡೋಣ ಸ್ಟೂಡೆಂಟ್ಸ್, ಟೋಟ್ಲ್ ಹಾಕುವ. ಟೋಟ್ಲ್ ಹಾಕಿದ್ರೆ ಅಂತಂದರೆ ಏನು ಬರುತ್ತೆ ಅಂತ ನೋಡುವ ಸ್ಟೂಡೆಂಟ್ಸ್. ಹಾಂ, ಏಳು, ಐದು, ಏಳು, ಏಳು, ಐದು, ಮೂರು, ಆರು, ಐದು, ಐದು. ಹಾಗಾದರೆ ಟೋಟ್ಲ್ ಹಾಕೋಣ ಸ್ಟೂಡೆಂಟ್ಸ್, ಏಳ್ನೂರ ಇಪ್ಪತ್ತೊಂದು, ಮೂವತ್ತೊಂದು, ಮೂವತ್ತೊಂದು, ನಲವತ್ತು, ಹತ್ತು, ಐವತ್ತು. ಐವತ್ತು ಜನ ಸ್ಟೂಡೆಂಟ್ಸ್ ಇರೋದು. ಟೋಟಲಾಗಿ ಹತ್ತು ಕಾಲಮು, ಹತ್ತು ಕಾಲಮು, ಐದು ರೋಸ್. ಸೊ ಹತ್ತೈದ್ಲ ಐವತ್ತಾಗಿರುತ್ತೆ ಸ್ಟೂಡೆಂಟ್ಸ್. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಸ್ಟೂಡೆಂಟ್ಸ್? ಫಿಫ್ಟಿ. ಇದೇನೇ ಏನಾಗಿರುತ್ತೆ ಟೋಟಲ್, ಏನಂತ ಹೇಳ್ತೀರಾ ಇದಕ್ಕೆ ನಾವು? ಎನ್ ಫ್ರೀಕ್ವೆನ್ಸಿ ಕಾಲಮ್ ಟೋಟಲ್ ನಾವೇನಂತ ಕರಿತೀರಿ ಸ್ಟೂಡೆಂಟ್ಸ್? ಎನ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಹಾಗಾದರೆ ಈಗ ನಾವು ಮೊದಲನೇ ಕೆಲಸ ಮುಗಿಸಿದ್ದಾಯ್ತು ಸ್ಟೂಡೆಂಟ್ಸ್. ಯಾವುದು ಯಾವುದನ್ನು ಮುಗಿಸಿದ್ದಾಯ್ತು? ಈಗ ಇನ್ಕ್ಲೂಸಿವ್ ಮೆಥಡಿಂದ, ಯಾವ ಮೆಥಡಿಂದ? ಇನ್ಕ್ಲೂಸಿವ್ ಮೆಥಡಲ್ಲಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ನಾವು ಮಾಡಿದ್ದಾಯಿತು.
ಈಗ ನಾವೇನು ಮಾಡಬೇಕಾಗಿರುತ್ತೆ, ಎಕ್ಸ್ಕ್ಲೂಸಿವ್ ಮೆಥಡ್ನಲ್ಲಿ ಕನ್ವರ್ಟ್ ಮಾಡಬೇಕಂತೆ ಸ್ಟೂಡೆಂಟ್ಸ್. ಹಾಗಾದರೆ ಎಕ್ಸ್ಕ್ಲೂಸಿವ್ ಮೆಥಡ್ಗೆ ನಾವು ಕನ್ವರ್ಟ್ ಮಾಡಬೇಕು ಅಂತ ತಂದರೆ, ಓಕೆ ಸ್ಟೂಡೆಂಟ್ಸ್, ಇದನ್ನು ನಾವು ಎಕ್ಸ್ಕ್ಲೂಸಿವ್ ಮೆಥಡ್ಗೆ ನಾವು ಕನ್ವರ್ಟ್ ಮಾಡಬೇಕು ಅಂತ ತಂದಾಗ ಯಾವ ರೀತಿ ಮಾಡಬೇಕಾಗಿರುತ್ತೆ ಅಂತ ತಂದರೆ, ಕರೆಕ್ಷನ್ ಫ್ಯಾಕ್ಟರ್ನ ಸಹಾಯದಿಂದ ನಾವು ಇನ್ಕ್ಲೂಸಿವ್ ಮೆಥಡಿಂದ ಎಕ್ಸ್ಕ್ಲೂಸಿವ್ ಮೆಥಡ್ಗೆ ಕನ್ವರ್ಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಒಂದು ಉದಾಹರಣೆ ತಗೊಳ್ಳೋದೇ ಆದರೆ, ಸೇ ಫಾರ್ ಎಕ್ಸಾಂಪಲ್ ವೇರಿಯಬಲ್ 10-19, 20-29, 30-39, 40-49 ಫ್ರೀಕ್ವೆನ್ಸಿ 1251 ಹೀಗಿದೆ ಸ್ಟೂಡೆಂಟ್ಸ್. ಇದನ್ನು ನಾವು, ಇದು ಯಾವ ರೀತಿ ಕಾಣಿಸ್ತಾ ಇದೆ ಇಲ್ಲಿ ನೋಡಿ, ಇಲ್ಲಿ ಇವೆರಡೂ ಸೇಮ್ ಆಗಿದೆಯಾ ಅಂತ ನೋಡಿ, ಇಲ್ಲಿ ಇವೆರಡೂ ಸೇಮ್ ಆಗಿದೆಯಾ, 19 ಇದೆ 20 ಇದೆ, ಇವೆರಡೂ ಸೇಮ್ ಆಗಿದೆಯಾ ಅಂತ ನೋಡಿ ಸ್ಟೂಡೆಂಟ್ಸ್, 29 ಇದೆ 30 ಇದೆ, ಇವೆರಡೂ ಸೇಮ್ ಆಗಿದೆಯಾ ಅಂತ ನೋಡಿ ಸ್ಟೂಡೆಂಟ್ಸ್, 39 ಇದೆ 40 ಇದೆ. ಹಾಗಾದರೆ ಇವೆರಡೂ ಸೇಮ್ ಆಗಿಲ್ಲ ಅಂತ ತಂದರೆ ಅದು ಇನ್ಕ್ಲೂಸಿವ್ ಮೆಥಡ್ ಆಗಿರುತ್ತೆ ಸ್ಟೂಡೆಂಟ್ಸ್. ಅದನ್ನು ನಾವು ಎಕ್ಸ್ಕ್ಲೂಸಿವ್ ಮೆಥಡ್ನಾಗೆ, ಎಕ್ಸ್ಕ್ಲೂಸಿವ್ ಮೆಥಡ್ಗೆ ನಾವು ಕನ್ವರ್ಟ್ ಮಾಡಬೇಕು ಅಂದರೆ ಒಂದು ಫಾರ್ಮುಲದ ಸಹಾಯಕ್ಕೆ ಹೋಗಬೇಕಾಗಿರುತ್ತೆ. ಅದರ ಹೆಸರೇ ಕರೆಕ್ಷನ್ ಫ್ಯಾಕ್ಟರ್. ಏನು ಸ್ಟೂಡೆಂಟ್ಸ್? ಕರೆಕ್ಷನ್ ಫ್ಯಾಕ್ಟರ್. ಏನಿದು ಕರೆಕ್ಷನ್ ಫ್ಯಾಕ್ಟರ್ ಈಕ್ವಲ್ಸ್? ಇದನ್ನೇನಂತ ಕರಿತೀರಾ ಇದನ್ನು ನೀವು? ಏನಂತ ಕರಿತೀರಾ ನೀವು? ಲೋಯರ್ ಲಿಮಿಟ್ ಆಫ್ ದ ಕ್ಲಾಸ್. ಏನಂತ ಹೇಳ್ತೀರಾ ಸ್ಟೂಡೆಂಟ್ಸ್? ಲೋಯರ್ ಲಿಮಿಟ್ ಆಫ್ ದ ಕ್ಲಾಸ್ ಮೈನಸ್, ಇದನ್ನೇನಂತ ಕರಿತೀರಾ ಸ್ಟೂಡೆಂಟ್ಸ್? ಅಪ್ಪರ್ ಲಿಮಿಟ್ ಆಫ್ ದ ಪ್ರೀವಿಯಸ್ ಕ್ಲಾಸ್ ಅಥವಾ ಪ್ರಿಸೀಡಿಂಗ್ ಕ್ಲಾಸ್ ಡಿವೈಡ್ ಬೈ 2. ಹಾಗಾದರೆ ಫಾರ್ಮುಲಾ ಆಯಿತು ಸ್ಟೂಡೆಂಟ್, ಏನಾಯಿತು ಸ್ಟೂಡೆಂಟ್ಸ್? ಲೋಯರ್ ಲಿಮಿಟ್ ಆಫ್ ಎ ಕ್ಲಾಸ್ ಮೈನಸ್ ಅಪ್ಪರ್ ಲಿಮಿಟ್ ಆಫ್ ಎ ಪ್ರೀವಿಯಸ್ ಕ್ಲಾಸ್. ಹಾಗಾದರೆ ಲೋಯರ್ ಲಿಮಿಟ್ ಆಫ್ ಎ ಕ್ಲಾಸ್ ಎಷ್ಟು? 20 ಮೈನಸ್ ಅಪ್ಪರ್ ಲಿಮಿಟ್ ಆಫ್ ದ ಪ್ರೀವಿಯಸ್ ಕ್ಲಾಸ್ ಎಷ್ಟು? 19 ಡಿವೈಡ್ ಬೈ 2 ಅಂದರೆ ಎಷ್ಟು ಬಂತು ಸ್ಟೂಡೆಂಟ್ಸ್? 1/2 ಅಂದರೆ ಎಷ್ಟು ಬಂತು? 0.5 ಬಂತು ಸ್ಟೂಡೆಂಟ್ಸ್. ಬೇಕು ಅಂದರೆ ನೀವು ಇದನ್ನಾದರೂ ತೊಗೊಳ್ಳಿ, ನೀವು ಅದನ್ನೇ ತೊಗೊಬೇಕು ಅಂತೇಳಿ 30 ಅಂತ ತೊಗೊಳ್ಳಿ. 30 ಲೋಯರ್ ಲಿಮಿಟ್ ಆಫ್ ಎ ಕ್ಲಾಸ್ ಮೈನಸ್ ಅಪ್ಪರ್ ಲಿಮಿಟ್ ಆಫ್ ಪ್ರಿಸೀಡಿಂಗ್ ಕ್ಲಾಸ್. ಪ್ರಿಸೀಡಿಂಗ್ ಕ್ಲಾಸ್ ಎಷ್ಟಿದೆ? 29 ಇದೆ. 29 ಡಿವೈಡ್ ಬೈ 2. 30ರಲ್ಲಿ 29 ಕಳೆದ್ರೆ ಎಷ್ಟು ಬರುತ್ತೆ? 1/2 ಈಕ್ವಲ್ಸ್ ವಾಟ್? 0.5. ನೀವು ಅದನ್ನೇ ತೊಗೊಬೇಕಾಗಿದೆಯಾ? ಬೇಡ ಬಿಡಿ, ಯಾವುದನ್ನು ತೊಗೊಳ್ಳಿ? 40 ತೊಗೊಳ್ಳಿ. ಅಪ್ಪರ್ ಲಿಮಿಟ್ ಆಫ್ ಎ ಕ್ಲಾಸ್ ಲೋಯರ್ ಲಿಮಿಟ್ ಆಫ್ ಎ ಕ್ಲಾಸ್ ಮೈನಸ್ ಅಪ್ಪರ್ ಲಿಮಿಟ್ ಆಫ್ ದ ಪ್ರಿಸೀಡಿಂಗ್ ಕ್ಲಾಸ್. ಪ್ರಿಸೀಡಿಂಗ್ ಕ್ಲಾಸ್ ಎಷ್ಟಿರೋದು? 39 ಡಿವೈಡ್ ಬೈ 2 ಅಂದರೆ ಎಷ್ಟು ಬರುತ್ತೆ? 1/2 ಅಂದರೆ ಬರೋದು ಎಷ್ಟು? 0.5. ಹಾಗಾದರೆ ಯಾವುದನ್ನೇ ನೀವು ಕಾಂಪ್ಯೂಟ್ ಮಾಡಿದ್ರು ಕೂಡ ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? 0.5 ಬರುತ್ತೆ. ಏನಂತ ಕರಿತೀರಿ ನೀವು ಅದನ್ನು? ಕರೆಕ್ಷನ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಏನಂತ ಹೇಳ್ತೀರಾ? ಕರೆಕ್ಷನ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಆ ಕರೆಕ್ಷನ್ ಫ್ಯಾಕ್ಟರ್ನ ಏನು ಮಾಡ್ಬೇಕು ಸ್ಟೂಡೆಂಟ್ಸ್? ಯಾವುದನ್ನು ನಾನು ಹೇಳ್ತಿರೋದು? ಆ ಕರೆಕ್ಷನ್ ಫ್ಯಾಕ್ಟರ್ನ ಲೋಯರ್ ಲಿಮಿಟಲ್ಲಿ ಏನ್ ಸ್ಟೂಡೆಂಟ್ಸ್? ಲೋಯರ್ ಲಿಮಿಟಲ್ಲಿ ಲೆಸ್ ಮಾಡಿ. ಆ ಕರೆಕ್ಷನ್ ಫ್ಯಾಕ್ಟರ್ನ ಅಪ್ಪರ್ ಲಿಮಿಟ್ಗೆ ಆ್ಯಡ್ ಮಾಡಿ ಸ್ಟೂಡೆಂಟ್ಸ್. ಅಷ್ಟೇ ಮಾಡಬೇಕಾಗಿರೋದು. ಲೋಯರ್ ಲಿಮಿಟ್ಗೆಲ್ಲ ಲೆಸ್ ಮಾಡಿ ಅಪ್ಪರ್ ಲಿಮಿಟ್ಗೆಲ್ಲ ಆ್ಯಡ್ ಮಾಡಿ. ಯಾವುದನ್ನ? ಈ ಕರೆಕ್ಷನ್ ಫ್ಯಾಕ್ಟರ್ನ. ಕರೆಕ್ಷನ್ ಫ್ಯಾಕ್ಟರ್ ಬಂದಿರೋದೆಷ್ಟು? 0.5 ಬಂದಿರೋದು. ನೀವೆಲ್ಲನೂ ಕಂಡುಹಿಡಿಯೋ ಅಂತ ಅಗತ್ಯ ಇಲ್ಲ, ಒಂದು ಕಂಡಿಡು ಸಾಕು. ಓಕೆನಾ ಸ್ಟೂಡೆಂಟ್ಸ್? ಒಂದು ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾಕು, ನಾನು ಯಾವ್ದು ತೊಗೊಂಡ್ರು ಅದೇ ಬರುತ್ತೆ ಅಂತ ತೋರಿಸಿದ್ದಷ್ಟೇ ಸ್ಟೂಡೆಂಟ್ಸ್. ನೀವು ಒಂದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾಕಾಗಿರುತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್? ಓಕೆ. ಹಾಗಾದ್ರೆ ಎಲ್ಲಾನು ಕ್ಯಾಲ್ಕುಲೇಟ್ ಮಾಡಬೇಕನ್ನೋದು ಭ್ರಮೆಗೆ ಬಂದ್ಬಿಟ್ಟಿರ ಆಮೇಲೆ. ಹಾಗಾದರೆ ವೇರಿಯಬಲ್ ಯಾವ ಮೆಥಡ್ ಇದು? ಇದು ಇನ್ಕ್ಲೂಸಿವ್ ಮೆಥಡ್. ಈಗ ನಾವು ಮಾಡ್ತಾ ಇರೋದು ಯಾವುದು? ಎಕ್ಸ್ಕ್ಲೂಸಿವ್ ಮೆಥಡ್. ವೇರಿಯಬಲ್ ಹೇಗಿರುತ್ತೆ? ಫಸ್ಟು ನಾವೇನು ಮಾಡಬೇಕು? ಈ 10 ಅನ್ನೋದಕ್ಕೆ ಲೆಸ್ ಮಾಡಬೇಕು. ಏನನ್ನ? ಕರೆಕ್ಷನ್ ಫ್ಯಾಕ್ಟರ್. ಕರೆಕ್ಷನ್ ಫ್ಯಾಕ್ಟರ್ ಎಷ್ಟು? 0.5.
ಆದರೆ ಹತ್ತರಲ್ಲಿ 0.5 ಹೋದರೆ, ಕೆಲವರಿಗೆ ತಲೆ ಕೂದಲೆಲ್ಲ ಉದುರುತ್ತೆ ಈ ಪಾಯಿಂಟ್ಗಳು ಬಂದರೆ. 0.5 ಅಂದರೆ 50 ಪೈಸ ಅಂತ ಅಂದ್ಕೊಳ್ಳಿ. 10 ರೂಪಾಯಲ್ಲಿ 50 ಪೈಸ ಹೋದರೆ ಎಷ್ಟು ಬರುತ್ತೆ? 9 ರೂಪಾಯಿ 50 ಪೈಸ ಬರುತ್ತೆ. 2, 19 ರೂಪಾಯಿಗೆ ಏನು ಮಾಡಬೇಕಂತೆ, ಆ್ಯಡ್ ಮಾಡಬೇಕಂತೆ ಏನನ್ನ, ಕರೆಕ್ಷನ್ ಫ್ಯಾಕ್ಟರ್ನ. ಕರೆಕ್ಷನ್ ಫ್ಯಾಕ್ಟರ್ ಎಷ್ಟು? 0.5. ಹಾಗಾದ್ರೆ ಏನು ಮಾಡಬೇಕಾಗಿರುತ್ತೆ? 19ಕ್ಕೆ 0.5ನ ಆ್ಯಡ್ ಮಾಡಿದ್ರೆ 19.5. ಅದೇ ರೀತಿಯಲ್ಲಿ ಏನು ಮಾಡ್ಬೇಕು ಸ್ಟೂಡೆಂಟ್ಸ್, ಇದರಲ್ಲಿ ಏನು ಮಾಡ್ಬೇಕು ನೀವು, ಲೆಸ್ ಮಾಡಬೇಕು. ನಾನು ಹೇಳ್ತಾ ಇರೋದೇನು, ಲೋಯರ್ ಲಿಮಿಟ್ಟಾಗೆಲ್ಲನೂ ಏನು ಮಾಡಬೇಕು, ಲೆಸ್ ಮಾಡಬೇಕು. ಅದೇ ರೀತಿಯಲ್ಲಿ ಅಪ್ಪರ್ ಲಿಮಿಟ್ಟಾಗೆಲ್ಲ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ಏನೋ ಅಪ್ಪರ್ ಲಿಮಿಟ್ಟಾಗೆಲ್ಲ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ಆ್ಯಡ್ ಮಾಡಬೇಕಾಗಿರುತ್ತೆ. ಯಾವುದನ್ನ? ಕರೆಕ್ಷನ್ ಫ್ಯಾಕ್ಟರ್ನ. ಕರೆಕ್ಷನ್ ಫ್ಯಾಕ್ಟರ್ ಎಷ್ಟಿದೆ? 0.5 ಇದೆ. ಹಾಗಾದರೆ 0.5ನ ಏನು ಮಾಡಿ, ಲೋಯರ್ ಲಿಮಿಟಲ್ಲಿ 20 ರೂಪಾಯಲ್ಲಿ 50 ಪೈಸೆ ಕಳೀರಿ. 20 ರೂಪಾಯಲ್ಲಿ 50 ಪೈಸೆ ಕಳೆದ್ರೆ ನೀವು ಕ್ಯಾಲ್ಕುಲೇಟರ್ ಸಹಾಯಕ್ಕೆ ಬೇಕಾದ್ರೂ ಹೋಗ್ಬೋದು. ನೀವು 19.5 29 ರೂಪಾಯಿಗೆ ಆ್ಯಡ್ ಮಾಡ್ಕೊಳ್ಳಿ. 29.5 30ರಲ್ಲಿ ಕಳೀರಿ 50 ಪೈಸೆನ. 29.5 39ಕ್ಕೆ 50 ಪೈಸೆನ ಕೂಡ್ರಿ. 39.5 40 ರೂಪಾಯಿನಲ್ಲಿ 50 ಪೈಸೆನ ಕಳೀರಿ. ಹಾಗಾದರೆ 39.5 ಹಾಂ 49.5 ಆ್ಯಡ್ ಮಾಡಿ 49.5. ಕ್ಲಿಯರ್ ಸ್ಟೂಡೆಂಟ್ಸ್? ದೆನ್ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಏನಿದೆಯೋ ಅದನ್ನೇ ತಗೊಂತೀರಾ ಸ್ಟೂಡೆಂಟ್ಸ್, ಫ್ರೀಕ್ವೆನ್ಸಿ ಏನಿದೆಯೋ ಅದೇ ತಗೊಂತೀರಾ. 1, 2, 5, 1. ಕ್ಲಿಯರ್ ಸ್ಟೂಡೆಂಟ್ಸ್? 1, 2, 5, 1. ಎಲ್ಲ ಹೋಲ್ ನಂಬರ್ಸ್ ಇದೆ, ಎಲ್ಲ ಹೋಲ್ ನಂಬರ್ಸ್ ಇದೆ. ಸೊ ಅದರಿಂದ ಏನೂ ತೊಂದರೆ ಆಗೋದಿಲ್ಲ. ನಾವೇನು ಮಾಡ್ಬೋದು, ಡೈರೆಕ್ಟಾಗಿ ಫ್ರೀಕ್ವೆನ್ಸಿ ಅದನ್ನೇ ಹಾಕ್ಬೇಕಾಗಿರುತ್ತೆ. ಪಾಯಿಂಟ್ಗಳೇನಾದ್ರು ಬಂದುಬಿಟ್ಟಿತ್ತು ಅಂತಂದರೆ, ಪಾಯಿಂಟ್ಗಳೇನಾದ್ರು ಬಂದುಬಿಟ್ಟಿತ್ತು ಅಂತಂದರೆ 19.51 ಇಲ್ಲಿ ಬಂದ್ಬಿಡುತ್ತೆ ಸ್ಟೂಡೆಂಟ್ಸ್. ಸೊ ಅದಕ್ಕೋಸ್ಕರ ಮತ್ತೆ ಏನು ಮಾಡಬೇಕಾಗಿತ್ತು, ನೀವು ಟ್ಯಾಲಿ ಮಾರ್ಕ್ಸ್ನ ಅಪ್ಲೈ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಅದೇ ರೀತಿಯಲ್ಲಿ ಈ ಪ್ರಾಬ್ಲಮ್ಗೆ ಬಂದಾಗ ಫಸ್ಟ್ ಏನು ಮಾಡಬೇಕಾಗಿರುತ್ತೆ, ಕರೆಕ್ಷನ್ ಫ್ಯಾಕ್ಟರ್ನ ಕಾಂಪ್ಯೂಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಏನಿದು ಕರೆಕ್ಷನ್ ಫ್ಯಾಕ್ಟರ್? ಕರೆಕ್ಷನ್ ಫ್ಯಾಕ್ಟರ್ ಎಷ್ಟು ಬರುತ್ತೆ? ಲೋಯರ್ ಲಿಮಿಟ್ ಆಫ್ ಎ ಕ್ಲಾಸ್ ತೊಗೊತೀನಿ. ಲೋಯರ್ ಲಿಮಿಟ್ ಆಫ್ ಎ ಕ್ಲಾಸ್ ಎಷ್ಟು? 10 ಮೈನಸ್ ಅಪ್ಪರ್ ಲಿಮಿಟ್ ಆಫ್ ದ ಪ್ರೀವಿಯಸ್ ಕ್ಲಾಸ್ ತೊಗೊಳ್ತೀನಿ, 9/2. ಹಾಗಾದರೆ ಬರೋದೆಷ್ಟು? 1/2. 1/2 ಅಂದರೆ ಎಷ್ಟು? 0.5. ಹಾಗಾದರೆ 0.5ನ ನಾವು ಲೋಯರ್ ಲಿಮಿಟಿಂದ ಮೈನಸ್ ಮಾಡಬೇಕು, ಅಪ್ಪರ್ ಲಿಮಿಟ್ಗೆ ಆ್ಯಡ್ ಮಾಡಬೇಕು. 50 ಪೈಸೆನ ಕಳೀರಿ, 50 ಪೈಸೆನ ಕೂಡ್ರಿ. 50 ಪೈಸೆನ ಕಳೀರಿ, 50 ಪೈಸೆನ ಕೂಡ್ರಿ. ಹಾಗಾದರೆ ಕಳೆದ್ರೆ ಎಷ್ಟು ಬರುತ್ತೆ, ಕೂಡಿದ್ರೆ ಎಷ್ಟು ಬರುತ್ತೆ ಅಂತ ನೋಡ್ಕೊಂಡು ಹೋಗುವ. ಹಾಗಾದರೆ 50 ಪೈಸೆನ ಕಳೆದ್ರೆ, 50 ಪೈಸೆನ ಕಳೆದ್ರೆ 5 ರೂಪಾಯಿನಲ್ಲಿ 50 ಪೈಸೆನ ಕಳೆದ್ರೆ 5 ರೂಪಾಯಿನಲ್ಲಿ 50 ಪೈಸೆನ ಕಳೆದ್ರೆ ಅಂತಲೇ ಬರೋದು 4.5. 2, 9 ರೂಪಾಯಿಗೆ 50 ಪೈಸೆನ ಕೂಡಿದ್ರೆ ಬರೋದು 9.5. 10 ರೂಪಾಯಿನಲ್ಲಿ 50 ಪೈಸೆ ಕಳೆದ್ರೆ ಬರೋದು 9.5. 10 ರೂಪಾಯಿ ಕೂಡಿದ್ರೆ ಬರೋದು 14 ರೂಪಾಯಿ ಕೂಡಿದ್ರೆ ಬರೋದು 14.5. 15 ರೂಪಾಯಿ ಕಳೆದ್ರೆ ಬರೋದು 14.5. 19 ರೂಪೀಸ್ ಕೂಡಿದ್ರೆ ಬರೋದು 19.5. 15 ರೂಪೀಸಲ್ಲಿ ಕಳೆದ್ರೆ 20 ರೂಪೀಸಲ್ಲಿ ಕಳೆದ್ರೆ ಬರೋದು 19.5. 24ಗೆ ಕೂಡಿದ್ರೆ ಬರೋದು 24.5. 25ನಲ್ಲಿ ಕಳೆದ್ರೆ ಬರೋದು 24.5. 29ಗೆ ಕೂಡಿದ್ರೆ ಬರೋದು 29.5. 30ನಲ್ಲಿ ಕಳೆದ್ರೆ ಬರೋದು 29.5. 34ಗೆ ಕೂಡಿದ್ರೆ ಬರೋದು 34.5. 35ಅಲ್ಲಿ ಕಳೆದ್ರೆ ಬರೋದು 34.5. 39ನಲ್ಲಿ ಕೂಡಿದ್ರೆ ಬರೋದು 39.5. 40ನಲ್ಲಿ ಕಳೆದ್ರೆ ಬರೋದು 39.5. 44.5. ದೆನ್ ಅಂಡ್ ದ ಲಾಸ್ಟ್ 44.5, 49.5. ಇಲ್ಲಿ ಬೇಕಾದ್ರೆ ನೀವು ಗಮನಿಸಿ ನೋಡಿ, ಎಕ್ಸ್ಕ್ಲೂಸಿವ್ ಮೆಥಡ್ ಅಂದರೆ ಸೇಮ್ ಇದೆಯನ್ನು ನೋಡಿ, ಸೇಮ್ ಇದೆಯನ್ನು ನೋಡಿ ನೋಡಿ ಸ್ಟೂಡೆಂಟ್. 24 24
29, 29, 34, 34, 39, 39, 44, 44. ಎಲ್ಲ ಏನಾಗಿದೆ ಸ್ಟೂಡೆಂಟ್ಸ್? ಸೇಮ್ ಆಗಿದೆ. ಸೊ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇರೋದು ಮತ್ತೆ ಬೇಕಾದ್ರೆ ಟ್ಯಾಲಿ ಬಾರ್ಸ್ ಮಾಡ್ಬೋದು ಅಥವಾ ಡೈರೆಕ್ಟ್ ಆಗಿ ಇಲ್ಲಿ ಪಾಯಿಂಟ್ಸ್ ಇಲ್ದಿರೋದ್ರಿಂದ ಸೇಮ್ ಅದೇ ಬರುತ್ತೆ ಅಂತ ಅಂದ್ಬಿಟ್ಟಿದೆ. ಫ್ರೀಕ್ವೆನ್ಸಿ ಕಾಲಮ್ ಡೈರೆಕ್ಟ್ ಆಗಿ ನಾನು ತಗೊಂತಾ ಇದ್ದೀನಿ 7, 5, 7, 7, 5, 3, 6, 5, 5. ಟೋಟಲ್ ಎಷ್ಟು ಅಂದರೆ 50. ಅದೇ ಟೋಟಲ್ ಏನದು ಎನ್ ಅಂತ ಕರಿತೀವಿ ಇಷ್ಟು. ಹಾಗಾದ್ರೆ ಏನು ಮಾಡಿದ್ದು ನಾವು ಇವಾಗ? ಫಸ್ಟು ಇನ್ಕ್ಲೂಸಿವ್ ಮೆಥಡಲ್ಲಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ಕನ್ಸ್ಟ್ರಕ್ಟ್ ಮಾಡಿ ಆಮೇಲಿಂದ ಏನು ಮಾಡಿದ್ದೀವಿ ಸ್ಟೂಡೆಂಟ್ಸ್, ಅದನ್ನು ಎಕ್ಸ್ಕ್ಲೂಸಿವ್ ಮೆಥಡ್ಗೆ ಕನ್ವರ್ಷನ್ ಮಾಡಿದ್ದೀವಿ. ಹಾಗಾದರೆ ಇದು ಇನ್ಕ್ಲೂಸಿವ್ ಮೆಥಡ್, ಇದು ಎಕ್ಸ್ಕ್ಲೂಸಿವ್ ಮೆಥಡ್ ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದರೆ ಈಗ ನಾವು ಮಾಡಿದ್ದು 8th ಪ್ರಾಬ್ಲಮ್, ಈಗ ಹೋಗೋಣ 9th ಪ್ರಾಬ್ಲಮ್. ಬನ್ನಿ ಸ್ಟೂಡೆಂಟ್ಸ್, 9th ಪ್ರಾಬ್ಲಮ್ ಹೇಗಿರುತ್ತೆ ಅಂದ್ಬಿಟ್ಟು ಈಗ ನಾವು ಮಾಡಿದ್ದು 8th ಪ್ರಾಬ್ಲಮ್. ಈಗ ನಾವು ಮಾಡಿದ್ದು 8th ಪ್ರಾಬ್ಲಮ್, ನೆಕ್ಸ್ಟ್ ನಾವು ಹೋಗುವ 9th ಪ್ರಾಬ್ಲಮ್ ಹೋಗುವ ಸ್ಟೂಡೆಂಟ್ಸ್. ಹಾಗಾದರೆ 9th ಪ್ರಾಬ್ಲಮ್ ಹೇಗಿರುತ್ತೆ ಅಂತ ತಂದರೆ, ಇದು 9th ಪ್ರಾಬ್ಲಮ್ ಸ್ಟೂಡೆಂಟ್ಸ್ ನೋಡುವ. ಓಕೆ, ಹಾಗಾದರೆ ಈ ಪ್ರಾಬ್ಲಮಲ್ಲಿ ನೀವು ಅಬ್ಸರ್ವ್ ಮಾಡಿದಾಗ ಯಾವ ಮೆಥಡಲ್ಲಿ ಮಾಡಬೇಕಂತೆ ಸ್ಟೂಡೆಂಟ್ಸ್? ಇನ್ಕ್ಲೂಸಿವ್ ಮೆಥಡಲ್ಲಿ ಮಾಡಬೇಕಂತೆ. ಆಮೇಲಿಂದ ಏನು ಮಾಡಬೇಕಂತೆ? ಇದನ್ನು ಕನ್ವರ್ಟ್ ಮಾಡಬೇಕಂತೆ ಎಕ್ಸ್ಕ್ಲೂಸಿವ್ ಮೆಥಡ್ಗೆ. ಹಾಗಾದರೆ ಇನ್ಕ್ಲೂಸಿವ್ ಮೆಥಡಲ್ಲಿ ಫಸ್ಟ್ ನಾವು ಸಾಲ್ವ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಇನ್ಕ್ಲೂಸಿವ್ ಮೆಥಡಲ್ಲಿ ಇದು ನಾವು ಮಾಡಬೇಕು ಅಂತ ತಂದಾಗ ಫಸ್ಟ್ ಮಿನಿಮಮ್ ಎಷ್ಟಿದೆ ಅಂತ ನೋಡುವ ಸ್ಟೂಡೆಂಟ್ಸ್. ಮಿನಿಮಮ್ ಸದ್ಯಕ್ಕೆ 17, 11, 11, 11, 11 ಕಾಣಿಸಿತ್ತು ಸ್ಟೂಡೆಂಟ್ಸ್. ಮಿನಿಮಮ್ ಎಷ್ಟಿದೆ ಈ ಪ್ರಾಬ್ಲಮಲ್ಲಿ? 11 ಇದೆ. ಮಿನಿಮಮ್ ಎಷ್ಟಿದೆ? 11 ಇದೆ. ಮ್ಯಾಕ್ಸಿಮಮ್ ಎಷ್ಟಿದೆ? 83, 83, 93, 99. ಹಾಗಾದರೆ ಇದರಲ್ಲಿ ಕಾಣಿಸ್ತಿರೋದು ಎಷ್ಟು ಸ್ಟೂಡೆಂಟ್ಸ್? 99 ಕಾಣಿಸ್ತಿದೆ. ಮಿನಿಮಮ್ 11, ಮ್ಯಾಕ್ಸಿಮಮ್ 99 ಕಾಣಿಸ್ತಿದೆ ಸ್ಟೂಡೆಂಟ್. ಹಿಂದಕ್ಕೋಗಿ ಬರುತ್ತೆ 10, ಮುಂದಕ್ಕೋಗಿ ಬರುತ್ತೆ 100. ಇವೆರಡಕ್ಕೂ ಡಿಫ್ರೆನ್ಸ್ ಎಷ್ಟು? 90 ಆಗಿರುತ್ತೆ ಸ್ಟೂಡೆಂಟ್. ಇವೆರಡಕ್ಕೂ ಡಿಫ್ರೆನ್ಸ್ ಎಷ್ಟು? 90 ಆಗಿರುತ್ತೆ. ನಾವು 5, 5 ಏನಾದರೂ ತೊಗೊಂಬಿಟ್ರೆ ಎಷ್ಟು? 18 ಕ್ಲಾಸಸ್ ಆಗುತ್ತೆ ಸ್ಟೂಡೆಂಟ್ಸ್. ಸಿಕ್ಕಾಪಟ್ಟೆ ದೊಡ್ಡದಾಗ್ಬಿಡುತ್ತೆ. ಬೇಡ ನಮಗದು. 90 divided by 10 ತೊಗೊಳ್ಳೋಣ ಸ್ಟೂಡೆಂಟ್ಸ್. ಆಗ ಎಷ್ಟು ಬರುತ್ತೆ? 9 ಕ್ಲಾಸಸ್ ಬರುತ್ತೆ ಸ್ಟೂಡೆಂಟ್ಸ್. ಮೋರ್ ದ್ಯಾನ್ 5 ಇದೆ, ಲೆಸ್ ದ್ಯಾನ್ 12 ಇದೆ, ಹೆಡ್ಸ್ ಆಫ್. ಹಾಗಾದರೆ 10 ತೊಗೊಳ್ಳೋಣ ಸ್ಟೂಡೆಂಟ್ಸ್. ಎಕ್ಸ್ಕ್ಲೂಸಿವ್ ಮೆಥಡ್ ಆಗಿದ್ದರೆ ಮಿನಿಮಮ್ 11 ಇರೋದ್ರಿಂದ ಎಕ್ಸ್ಕ್ಲೂಸಿವ್ ಮೆಥಡ್ ಆಗಿರೋ ಅದನ್ನು ಹೇಳ್ತಾ ಇದ್ದೀನಿ ನಾನು. 10, 20, 22, 30, 32, 40 ಅಂತ ಕ್ಲಾಸಸ್ ತೊಗೊತಾ ಇದ್ವಿ ಸ್ಟೂಡೆಂಟ್ಸ್. ಆದರೆ ಇದು ಇದು ಎಕ್ಸ್ಕ್ಲೂಸಿವ್ ಮೆಥಡ್ನಲ್ಲಿ ಕೇಳಿಲ್ಲ ಅವನು. ಅವನು ಕೇಳ್ತಾ ಇರೋದು ಇನ್ಕ್ಲೂಸಿವ್ ಮೆಥಡ್ನಲ್ಲಿ ಸ್ಟೂಡೆಂಟ್ಸ್. ಹಾಗಾದರೆ ಇನ್ಕ್ಲೂಸಿವ್ ಮೆಥಡ್ನಲ್ಲಿ ನಾವು ಸಾಲ್ವ್ ಮಾಡಬೇಕು ಅಂತ ತಂದಾಗ ಏನಾಗಿರಬೇಕು ಸ್ಟೂಡೆಂಟ್ಸ್? ಇನ್ಕ್ಲೂಸಿವ್ ಮೆಥಡ್ನಲ್ಲಿ ಸಾಲ್ವ್ ಮಾಡಬೇಕು ಅಂದರೆ ಏನಾಗಿರಬೇಕು? ಅಪ್ಪರ್ ಲಿಮಿಟ್ ಮತ್ತು ನೆಕ್ಸ್ಟ್ ಲೋಯರ್ ಲಿಮಿಟ್ ಎರಡು ಸೇಮ್ ಆಗಿರಬಾರ್ದು. ಹಾಗಾದರೆ ಫಸ್ಟು 10 to 19 ಬೇಕಾದ್ರೆ ಎಣಿಸುವ 10, 11, 12, 13, 14, 15, 16, 17, 18, 19, 20. 10 ನಂಬರ್ಸ್ ಆಗಿದೆ. 10 ಅನ್ನೋದು ಇನ್ಕ್ಲೂಡ್ ಆಗುತ್ತೆ, 19 ಅನ್ನೋದು ಇನ್ಕ್ಲೂಡ್ ಆಗುತ್ತೆ ಅಂದರೆ ಟೋಟಲ್ ಎಷ್ಟಾಗುತ್ತೆ ಸ್ಟೂಡೆಂಟ್ಸ್? 10 ಆಗಿರುತ್ತೆ. ಸೊ 10 to 19. ನೆಕ್ಸ್ಟ್ ಆಮೇಲೆ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? 20 to 29, 30 to 39, 40 to 49. ಈ ರೀತಿ ಹೋಗಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಐ ಥಿಂಕ್ ಯು ಪೀಪಲ್ ಗಾಟ್ ಇಟ್ ರೈಟ್ ಸ್ಟೂಡೆಂಟ್ಸ್. ಸೊ ಹಾಗಾದರೆ ಕನ್ಫ್ಯೂಷನ್ ಇಲ್ದಿರಾ? ಬೇರೆ ಇಲ್ಲಿ ವೇಜಸ್ ಬೇಕಾದ್ರೂ ಆಗಿರ್ಬೋದು ಅಥವಾ ಮಾರ್ಕ್ಸ್ ಬೇಕಾದ್ರೂ ಆಗಿರ್ಬೋದು, ಇನ್ಕಮ್ ಆಗಿರ್ಬೋದು, ಪ್ರಾಬ್ಲಮಲ್ಲಿ ಏನು ಕೊಟ್ಟಿರ್ತಾನೋದು, ಈ ಪ್ರಾಬ್ಲಮಲ್ಲಿ ಏನು ಕೊಟ್ಟಿಲ್ಲ ಅದಕ್ಕೆ ವೇರಿಯಬಲ್ ಅಂತ ಡೈರೆಕ್ಟಾಗಿ ತೊಗೊಂಡಿದ್ದೀನಿ. ಅಕಸ್ಮಾತ್ ಮಾರ್ಕ್ಸ್ ಅಂತ ಕೊಟ್ಟಿದ್ರೆ ಮಾರ್ಕ್ಸ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ತೊಗೊತೀರಾ, ವೇಜಸ್ ಅಂತ ಕೊಟ್ಟರೆ ವೇಜಸ್ ನಂಬರ್ ಆಫ್ ವರ್ಕರ್ಸ್ ಅಂತ ತೊಗೊತೀರಾ, ಇನ್ಕಮ್ ಆಫ್ ಎ ಪರ್ಸನ್ಸ್ ಅಂತಂದರೆ ಇನ್ಕಮ್ ನಂಬರ್ ಆಫ್ ಪರ್ಸನ್ಸ್ ಅಂತ ತೊಗೊತೀರಾ ಸ್ಟೂಡೆಂಟ್ಸ್. ಹಾಗಾದರೆ ಬನ್ನಿ ಸ್ಟೂಡೆಂಟ್ಸ್,
ಫಸ್ಟು ನಾವು ತಗೊಬೇಕಾಗಿರೋದು 10 to 19, 20 to 29, 30 to 39, 40 to 49, 50 to 59, 60 to 69, 70 to 79, 80 to 89, 90 to 99. ಹಂಡ್ರೆಡ್ ಇಲ್ವಲ್ಲ, ಮುಂದಕ್ಕೆ ಹೋಗುವಂಥ ಅಗತ್ಯ ಇಲ್ಲ. ಹಾಗಾದರೆ ಸ್ಟೂಡೆಂಟ್ಸ್, ಹಾಗಾದರೆ ಹಾಂ, ಈಗ ಟ್ಯಾಲಿ ಬಾರ್ಸ್ ಆ್ಯಸ್ ಯೂಶುವಲ್ ವಾಪಸ್ ಬಂದ್ವಿ. ಹಾಂ, 52, 50 to 59, 40 to 49, 82, 80 to 89, 26, 20 to 29, 58, 50 to 59, 49, 40 to 49, ಅಲ್ಲೇ ಕಾಣುತ್ತಿದೆ, 81, 80 to 89, 11, 10 to 19, 91, 90 to 99, 40, 40 to 49, 64, 60 to 69, 22, 20 to 29, 72, 70 to 79, 15, 10 to 19, 62, 60 to 69, 17, 10 to 19, 42, 40 to 49, 83, 80 to 89, 82, 80 to 89, 29, 20 to 29, 61, 60 to 69, 55, 50 to 59, 93, 90 to 99, 44, 40 to 49. ಇಲ್ಲೇನಾಗ್ತಿದೆ ಸ್ಟೂಡೆಂಟ್ಸ್, ಮಾರ್ಕ್ ಮಾಡಬೇಕಾಗಿರುತ್ತೆ. 20, 20 to 29, 39, 30 to 39, 63, 60 to 69, 99, 90 to 99, 86, 80 to 89 ಮಾರ್ಕ್ ಮಾಡಬೇಕಾಗಿದೆ. 15, 10 to 19, 40, 40 to 49, 32, 30 to 39, 75, 75 to 79, 56, 56 to 59, 38, 38 to 39, 17, 10 to 19, 17, 10 to 19, 84, 80 to 90, 94, 90 to 99, 91, 90 to 99 ಮಾರ್ಕ್ ಮಾಡಬೇಕಾಗಿರುತ್ತೆ. 21, 20 to 29 ಮಾರ್ಕ್ ಮಾಡಬೇಕಾಗಿರುತ್ತೆ. 76, 70 to 79, 66, 60 to 69 ಮಾರ್ಕ್ ಮಾಡಬೇಕಾಗಿರುತ್ತೆ. 19, 10 to 19, 68, 60 to 69, 29, 20 to 29, 27, 20 to 29, 64, 60 to 69, 63, 60 to 69, 28, 20 to 29, 72, 70 to 79, 82, 80 to 89, 29, 20 to 29, 68, 60 to 69, 83, 80 to 89, 13, 10 to 19, 27, 20 to 29 ಮಾರ್ಕ್ ಮಾಡಬೇಕಾಗಿರುತ್ತೆ. 39, 30 to 39, 25, 20 to 29, 17, 10 to 19 ಮಾರ್ಕ್ ಮಾಡಿದ್ದಲ್ಲ ಆಯಿತು. ನಾವೀಗ
ಈಗ ಜಸ್ಟ್ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ಟೋಟಲ್ ಮಾಡಬೇಕಾಗಿರುತ್ತೆ. ಬನ್ನಿ ಟೋಟಲ್ ಮಾಡುವ, 5, 4, 6, 4, 9, 8, 5. ಹಾಗಾದರೆ ಟೋಟಲ್ 1, 2, 3, 4, 5, 6 ರೋ 1, 2, 3, 4, 5, 6, 7, 8, 9, 10 ಆರಲ್ಲ 60 ಬರಬೇಕು ಸ್ಟೂಡೆಂಟ್ಸ್. ನೋಡುವ ಬರುತ್ತಾ ಇಲ್ವಾ ಅಂದ್ಬಿಟ್ಟಿದೆ. 11, 9, 20, 20, 10, 30, 30, 39, 47, 47, 50, 60. ಇದನ್ನೇನಂತ ಕರೀತೀರ ಸ್ಟೂಡೆಂಟ್ಸ್ ನೀವು? ಎನ್ ಅಂತ ಹೇಳ್ತೀರ ಸ್ಟೂಡೆಂಟ್ಸ್. ಏನಾಯಿತು, ಇನ್ಕ್ಲೂಸಿವ್ ಮೆಥಡಲ್ಲೇನ ಕನ್ವರ್ಟ್ ಮಾಡಿದ್ವಿ, ಫ್ರೀಕ್ವೆನ್ಸಿ ಟೇಬಲ್ನ ಪ್ರಿಪೇರ್ ಮಾಡಿದ್ವಿ. ಆದರೆ ಏನು ಮಾಡಬೇಕಂತ ಇದು ನಾವು ಎಕ್ಸ್ಕ್ಲೂಸಿವ್ ಮೆಥಡ್ಗೆ ಕನ್ವರ್ಟ್ ಮಾಡಬೇಕಂತೆ ಸ್ಟೂಡೆಂಟ್ಸ್. ಹಾಗಾದರೆ ಎಕ್ಸ್ಕ್ಲೂಸಿವ್ ಮೆಥಡ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ ಯಾವುದರ ಸಹಾಯ ತೊಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಯಾವುದರ ಸಹಾಯ ತೊಗೊಬೇಕಾಗಿರುತ್ತೆ? ನಾವು ಕರೆಕ್ಷನ್ ಫ್ಯಾಕ್ಟರ್ನ ಸಹಾಯ ತೊಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಕರೆಕ್ಷನ್ ಫ್ಯಾಕ್ಟರ್ ಈಕ್ವಲ್ಸ್ ಲೋಯರ್ ಲಿಮಿಟ್ ಆಫ್ ಎನಿ ಕ್ಲಾಸ್. ಲೋಯರ್ ಲಿಮಿಟ್ ಆಫ್ ಎನಿ ಕ್ಲಾಸ್ ಅಂದರೆ ಯಾವುದೋ ಒಂದು ಕ್ಲಾಸ್ ತೊಗೊಂಡೆ, ಎಷ್ಟು? 30. ಮೈನಸ್ ಅಪ್ಪರ್ ಲಿಮಿಟ್ ಆಫ್ ದ ಪ್ರೀವಿಯಸ್ ಕ್ಲಾಸ್ ಅಥವಾ ಪ್ರಿಸೀಡಿಂಗ್ ಕ್ಲಾಸ್. ಅಪ್ಪರ್ ಲಿಮಿಟ್ ಎಷ್ಟಂತೆ? 29 ಡಿವೈಡ್ ಬೈ 2. ಅಂದರೆ ಬರೋದು ಎಷ್ಟು ಸ್ಟೂಡೆಂಟ್ಸ್? 0.5 ಅನ್ನೋದು. ಸಿ ಎಫ್ ಅಂತ ನೀವು ಬರೀಬಾರ್ದು, ನಾನು ಬರೆದಿದ್ದೀನಿ, ನೀವು ಬರೀಬಾರ್ದು. ಏನಂತ ಬರೀಬೇಕು? ನಾನು ಬರೆದು ಬಿಡ್ತೀನಿ ತಗೊಳ್ಳಿ. ಏನಂತ? ಕರೆಕ್ಷನ್ ಫ್ಯಾಕ್ಟರ್. ಏನು ಕೇಳ್ತಾ ಇದ್ದೀನಿ ಅಂದರೆ, ಸಿ ಎಫ್ ಅಂದರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ಮುಂದಕ್ಕೆ ಬರುತ್ತೆ. ಇದಕ್ಕೂ ಅದಕ್ಕೂ ನೀವು ಕನ್ಫ್ಯೂಷನ್ ಮಾಡ್ಕೊಂಬಿಡ್ಬೋದು. ಸಿ ಎಫ್ ಅಂತ ಶಾರ್ಟ್ ಫಾರ್ಮ್ ಬರೀಬಾರ್ದು. ಏನಂತ ಬರೀಬೇಕಾಗಿರುತ್ತೆ? ಕರೆಕ್ಷನ್ ಫ್ಯಾಕ್ಟರ್ ಅಂತಲೇ ಬರೀಬೇಕಾಗಿರುತ್ತೆ. ಕರೆಕ್ಷನ್ ಫ್ಯಾಕ್ಟರ್ ಈಕ್ವಲ್ಸ್ ಫಾರ್ಮುಲ ಮತ್ತೆ ಮಾಡಬೇಡಿ ಸ್ಟೂಡೆಂಟ್ಸ್. ಕರೆಕ್ಷನ್ ಫ್ಯಾಕ್ಟರ್ ಈಕ್ವಲ್ಸ್ ಏನಿದು? ಕರೆಕ್ಷನ್ ಫ್ಯಾಕ್ಟರ್ ಈಕ್ವಲ್ಸ್ ಲೋಯರ್ ಲಿಮಿಟ್ ಆಫ್ ಎನಿ ಕ್ಲಾಸ್. ಇದೇನು ಸ್ಟೂಡೆಂಟ್ಸ್? ಅಪ್ಪರ್ ಲಿಮಿಟ್ ಆಫ್ ಪ್ರೀವಿಯಸ್ ಕ್ಲಾಸ್. ಏನು ಸ್ಟೂಡೆಂಟ್ಸ್? ಅಪ್ಪರ್ ಲಿಮಿಟ್ ಆಫ್ ಪ್ರೀವಿಯಸ್ ಕ್ಲಾಸ್ ಡಿವೈಡ್ ಬೈ 2. ಅಂದರೆ ಬರೋದು 0.5. ಹಾಗಾದರೆ 0.5 ಬರ್ತಿದೆ ಅಂತ ತಂದರೆ ಈಗ ನಾವು ಮಾಡಬೇಕಾಗಿರೋದೇನು ಅಂತ ತಂದರೆ ಸ್ಟೂಡೆಂಟ್ಸ್, ಹಾಂ, ವೇರಿಯಬಲ್ನ ಏನು ಮಾಡಬೇಕು? ಲೋಯರ್ ಲಿಮಿಟ್ ಎಲ್ಲನೂ ಕೂಡ ಏನನ್ನ ಸ್ಟೂಡೆಂಟ್ಸ್, ಲೋಯರ್ ಲಿಮಿಟ್ ಎಲ್ಲನೂ ಕೂಡ ಏನು ಮಾಡಬೇಕು? ಮೈನಸ್ ಮಾಡಬೇಕು. ಎಷ್ಟಿಂದ? 0.5. ಮಾರ್ಕ್ ಮಾಡಿಬಿಟ್ಟಿದ್ದೀನಿ ನೋಡಿ. ಇನ್ನು ಮಿಕ್ಕಿರೋ ಅಪ್ಪರ್ ಲಿಮಿಟ್ ಏನಿದೆ, ಈ ಅಪ್ಪರ್ ಲಿಮಿಟ್ಗೆಲ್ಲ ಏನು ಮಾಡಬೇಕು? ಆ್ಯಡ್ ಮಾಡಬೇಕು 0.5 ಕರೆಕ್ಷನ್ ಫ್ಯಾಕ್ಟರ್ನ. ಬೇರೆ ಏನನ್ನಾದರೂ ಆ್ಯಡ್ ಮಾಡಿಬಿಟ್ಟಿರ ನೀವು? ಯಾವುದನ್ನ? ಕರೆಕ್ಷನ್ ಫ್ಯಾಕ್ಟರ್ನ. ಹಾಗಾದ್ರೆ 50% ಕಳೀರಿ, 50% ಕೂಡ್ರಿ, 50% ಕಳೀರಿ, 50% ಕೂಡ್ರಿ. ಹಾಗಾದ್ರೆ 10 ರೂಪಾಯಲ್ಲಿ ಕಳೆದ್ರೆ, 10 ರೂಪಾಯಲ್ಲಿ ಕಳೆದ್ರೆ ಬರೋದು 9.5. 19 ಕೂಡಿದ್ರೆ ಬರೋದು 19.5. ಹಾಂ, ಕಳೆದ್ರೆ ಬರೋದು 19.5, ಕೂಡಿದ್ರೆ ಬರೋದು 29.5, ಕಳೆದ್ರೆ ಬರೋದು 29.5, ಕೂಡಿದ್ರೆ 39.5. ಹಾಗೆ ನೀವು ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಹಾಗಾದರೆ 39.5, 49.5, 49.5, 59.5, 59.5. ನಂಗೆ ಕಳೀತಾನೆ ಇಲ್ಲ, ಹಾಗೇ ಅಲ್ಲಿ ಗೊತ್ತಿದೆ. ಕಳೆದ್ರೆ ಕೂಡಿದ್ರೆ ಅಂದರೆ ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಆಫ್ ದ ಪ್ರೀವಿಯಸ್ ಕ್ಲಾಸ್ ಸೇಮ್ ಬರಲೇಬೇಕು. ಎಕ್ಸ್ಕ್ಲೂಸಿವ್ ಮೆಥಡ್ಗೆ ನಾವು ಕನ್ವರ್ಟ್ ಮಾಡ್ತಿರೋದು. ಸೊ ಜಂಪ್ ಆಗೋಕ್ಕೆ ಅವಕಾಶ ಇರುತ್ತೆ. ಹುಷಾರು ಸ್ಟೂಡೆಂಟ್ಸ್, ವೆರಿಫಿಕೇಷನ್ ಮಾಡಬೇಕಾಗಿರುತ್ತೆ. 79.5, 79.5 to 89.5, 89.5 to 99.5. ನೆಕ್ಸ್ಟ್ ಫ್ರೀಕ್ವೆನ್ಸಿ ಬರೀಬೇಕಾಗಿರುತ್ತೆ.
ಫ್ರೀಕ್ವೆನ್ಸಿ ಎಷ್ಟೆಷ್ಟಿದೆ? ನೈನ್, ಲೆವೆನ್, ಫೋರ್, ಸಿಕ್ಸ್, ಫೋರ್, ನೈನ್, ಫೋರ್, ಏಯ್ಟ್, ಫೈವ್. ಟೋಟಲ್ ಎಷ್ಟು ಸ್ಟೂಡೆಂಟ್ಸ್? 60. ಇದನ್ನ ಏನಂತ ಕರಿತೀರಾ? ಎನ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಇದನ್ನೇ ಟೋಟಲ್ ಆಫ್ ಫ್ರೀಕ್ವೆನ್ಸಿ ಕಾಲಮ್ ಅಂತ ಕೂಡ ಹೇಳ್ತೀವಿ ಸ್ಟೂಡೆಂಟ್ಸ್. ಹಾಗಾದ್ರೆ ಇದು ನಾವು ಮಾಡಿರೋದು 9ನೇ ಪ್ರಾಬ್ಲಮ್. ನೆಕ್ಸ್ಟ್ ಹೋಗೋಣ ಸ್ಟೂಡೆಂಟ್ಸ್ 10ನೇ ಪ್ರಾಬ್ಲಮ್. ಬನ್ನಿ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಈಗ ನಾವು ಮಾಡಿದ್ದು 9ನೇ ಪ್ರಾಬ್ಲಮ್. ಈಗ ಹೋಗೋಣ 10ನೇ ಪ್ರಾಬ್ಲಮ್ಗೆ. ಬನ್ನಿ ಸ್ಟೂಡೆಂಟ್ಸ್, 10ನೇ ಪ್ರಾಬ್ಲಮ್. 10th ಪ್ರಾಬ್ಲಮ್ ಏನಂತ ಹೇಳುತ್ತೆ? ಫಾರಂ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಫ್ರಮ್ ದ ಫಾಲೋಯಿಂಗ್ ಡೇಟಾ ಬೈ ಇನ್ಕ್ಲೂಸಿವ್ ಮೆಥಡ್ ಅಂತ. ಇನ್ಕ್ಲೂಸಿವ್ ಮೆಥಡ್ನಲ್ಲಿ ಮಾಡಬೇಕಂತೆ. ಮಿನಿಮಮ್ ಎಷ್ಟಿದೆ ಅಂತ ನೋಡೋಣ. ಮಿನಿಮಮ್ 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 17 ಕಾಣಿಸ್ತು ನಿಮ್ಗೆ. ಅದಕ್ಕಿಂತ ಕಡಿಮೆ ಏನಾದ್ರು ಕಾಣಿಸಿದ್ಯಾ? ಒಂದು ಟಿಕ್ ಮಾರ್ಕ್ ಹಾಕ್ಕೊತೀನಿ ನೋಡುವ. ಓ, 12 ಕಾಣಿಸ್ತು. 12ಕ್ಕಿಂತ ಏನಾದ್ರು ಕಡಿಮೆ ಇದೆಯಾ? ಅಷ್ಟೇ ಅನಿಸುತ್ತೆ. ಓ ಸಾರಿ, 10 ಇದೆ. ಮಿನಿಮಮ್ 10 ಇದೆ. ಮಿನಿಮಮ್ 10 ಇದೆ. ಓಕೆ, ಮ್ಯಾಕ್ಸಿಮಮ್ ಎಷ್ಟಿದೆ ಅಂತ ನೋಡುವ. ಮ್ಯಾಕ್ಸಿಮಮ್ 99. ಹಾಗಾದ್ರೆ ಮ್ಯಾಕ್ಸಿಮಮ್ ಇದೆ 99. ಮಿನಿಮಮ್ 0 ವರೆ ಆಲ್ರೆಡಿ 10ನಲ್ಲಿ ಇದೆ. 10 ಮ್ಯಾಕ್ಸಿಮಮ್. 99ಗಿಂತ ಮುಂದಕ್ಕೆ ಹೋದ್ರೆ 100 ಬರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಇವೆರಡಕ್ಕೂ ಇರುವಂತಹ ಡಿಫ್ರೆನ್ಸ್ ಎಷ್ಟು ಅಂದರೆ 90 ಆಗಿರುತ್ತೆ ಸ್ಟೂಡೆಂಟ್ಸ್. ಆಬ್ವಿಯಸ್ಲಿ ನಿಮಗೆ ಗೊತ್ತಾಗೋಯ್ತು, 5 ತಗೊಂಡ್ರೆ ವೇರಿ ಆಗುತ್ತೆ. 5 ತಗೊಂಡ್ರೆ 18 ಕ್ಲಾಸ್ ಬಂದ್ಬಿಡುತ್ತೆ. 10 ತಗೊಳ್ಳೋಣ, ಹಾಗಾದ್ರೆ ಬರುವಂತಹದ್ದು 9 ಕ್ಲಾಸಸ್ ಬರುತ್ತೆ ಸ್ಟೂಡೆಂಟ್ಸ್. ಅದೇ ಅಕಸ್ಮಾತ್ ಇದು ಎಕ್ಸ್ಕ್ಲೂಸಿವ್ ಮೆಥಡ್ನಲ್ಲಿ ಮಾಡು ಅಂತ ಹೇಳಿಬಿಟ್ಟಿದ್ದಿದ್ರೆ, ಸ್ಟಾರ್ಟಿಂಗ್ 10 10 ಟು 20, 20 ಟು 30, 30 ಟು 40 ಆ್ಯಂಡ್ ಸೋ ಆನ್, 90 to 100 ತೊಗೊತಾ ಇದ್ರಿ. ಯಾವ ಮೆಥಡದು? ಎಕ್ಸ್ಕ್ಲೂಸಿವ್ ಆಗಿದ್ರೆ. ಇಲ್ಲ, ಅವನು ಹೇಳ್ತಾ ಇರೋದೇನಿಲ್ಲಿ, ಇನ್ಕ್ಲೂಸಿವ್ ಮೆಥಡ್ ಅಂತ ಹೇಳ್ತಾ ಇರೋದು. ಹಾಗಾದ್ರೆ ಇನ್ಕ್ಲೂಸಿವ್ ಮೆಥಡ್ನಲ್ಲಿ ನೀವು ಸಾಲ್ವ್ ಮಾಡಬೇಕು ಅಂದರೆ ಸ್ಟೂಡೆಂಟ್ಸ್, ಇನ್ಕ್ಲೂಸಿವ್ ಮೆಥಡ್ನಲ್ಲಿ ನೀವು ಸಾಲ್ವ್ ಮಾಡಬೇಕು ಅಂದರೆ, ಆ ವೇರಿಯಬಲ್ ಏನು ತೊಗೊಬೇಕಾಗಿರುತ್ತೆ ಅಂದರೆ 10 to 19, 20 to 29, 30 to 39, 40 to 49 ಆ್ಯಂಡ್ ಸೋ ಆನ್, 90 to 99. ಇಲ್ಲಿ 99 ಇರೋದ್ರಿಂದ 99 ಸಾಕಾಗಿದೆ. ಇದು ಇನ್ಕ್ಲೂಸಿವ್ ಮೆಥಡ್ನಲ್ಲಿ ತಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಇದನ್ನು ನಾನು ನಿಮಗೆ ಹೋಮ್ವರ್ಕ್ ಆಗಿ ಕೊಡ್ತೀನಿ ಸ್ಟೂಡೆಂಟ್ಸ್. ಇದು ನಾವು ಮಾಡಿದ್ದು 10ನೇ ಪ್ರಾಬ್ಲಮ್. ನೆಕ್ಸ್ಟ್ ಹೋಗುವ 11ನೇ ಪ್ರಾಬ್ಲಮ್. 11ನೇ ಪ್ರಾಬ್ಲಮ್ ಬರೀ ನಂಬರ್ಗಳು 1ರಿಂದನೇ ಸ್ಟಾರ್ಟ್ ಆಗ್ತಾ ಇದೆ. ಡೋಂಟ್ ಬಿ ಕನ್ಫ್ಯೂಸ್ ಸ್ಟೂಡೆಂಟ್ಸ್. ಸೊ ಮಿನಿಮಮ್ ಎಷ್ಟಿದೆ ಅಂತ ನೋಡುವ. ಫಸ್ಟು 103 ಕಾಣಿಸ್ತು ನನಗೆ. ಇನ್ನು ನಿಮಗೆ 103 0 ಎಲ್ಲರೂ ಕಾಣಿಸ್ತಿದೆಯಾ ಅಂತ ನೋಡಿ. ಇಲ್ಲೂ 103 ಅಂತಲೇ ಬಂತು, ಇಲ್ಲೂ 103 ಅಂತಲೇ ಬಂತು. ಹಾಗಾದರೆ 103 ಮಿನಿಮಮ್ ಬಂತು. ಮ್ಯಾಕ್ಸಿಮಮ್ ನೋಡ್ರಿ, 199 ಸಿಕ್ಕಬಿಡ್ತು. ಹಾಗಾದ್ರೆ ಈ ಪ್ರಾಬ್ಲಮಲ್ಲಿ ಮೊದಲೇನು ಮಾಡಬೇಕು? ಮಿನಿಮಮ್ ಹಿಂದಕ್ಕೆ 0 ಬನ್ನಿ, ಏನು ಬರುತ್ತೆ ಸ್ಟೂಡೆಂಟ್ಸ್? 100. ಮುಂದಕ್ಕೆ ಹೋಗಿ 200 ಬರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಡಿಫ್ರೆನ್ಸ್ ಎಷ್ಟು ಬಂತು? 100 ಬಂತು. ಹಾಗಾದರೆ ಡಿವೈಡ್ ಬೈ 10 ಮಾಡಿದ್ರೆ 10 ಕ್ಲಾಸಸ್ ಬರುತ್ತೆ ಸ್ಟೂಡೆಂಟ್ಸ್. 5 ತೊಗೊಂಡ್ರೆ 20 ಕ್ಲಾಸಸ್ ಆಗಿಬಿಡುತ್ತೆ. ಹಾಗಾದ್ರೆ ಈ ಪ್ರಾಬ್ಲಮಲ್ಲಿ ನಾವು ಎಕ್ಸ್ಕ್ಲೂಸಿವ್, ನಾನು ಎರಡನ್ನೂ ಹೇಳ್ತಾ ಇದ್ದೀನಿ ನೋಡಿ, ನಾವು ನಿಮಗೆ ಎಕ್ಸ್ಕ್ಲೂಸಿವ್ ಮೆಥಡ್ನಲ್ಲೂ ಹೇಳ್ತಾ ಇದ್ದೀನಿ, ಇನ್ಕ್ಲೂಸಿವ್ನಲ್ಲೂ ಹೇಳ್ತಿದ್ದೀನಿ. ಎಕ್ಸಾಮಿನೇಷನಲ್ಲಿ ಅವನು ಏನ್ರಗಲ್ಲ ಕೇಳಿ ನೀವು ಮಾಡೋ ರೀತಿಯಲ್ಲಿ ಇರಬೇಕು ನೀವು. ಹಾಗಾದರೆ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿ ತೊಗೊತಾರೆ ನಾವು? 100 ಇರೋದು. 100 10 ಜಾಸ್ತಿ, 110 to 120, 120 to 130, 130 to 140 ಆ್ಯಂಡ್ ಸೋ ಆನ್, ಎಲ್ಲಿವರೆಗೂ? 200 ಬರೋವರೆಗೂ ಹೋಗ್ತೀರ. ಇದು ಎಕ್ಸ್ಕ್ಲೂಸಿವ್ ಮೆಥಡ್ ಆಗಿರುತ್ತೆ, ಟ್ಯಾಲಿ ಮಾರ್ಕ್ಸ್ ಹಾಕ್ಕೊತೀರ.
ಅದೇ ಅಕಸ್ಮಾತ್ ಇನ್ಕ್ಲೂಸಿವ್ನಲ್ಲಿ ಕೇಳಿದರೆ, ಕೇಳಿರೋದೇ ಇನ್ಕ್ಲೂಸಿವ್, ಕೇಳಿದ್ರೆ ಏನು ಬಂತು, ಕೇಳಿರೋದೇ ಅದರಲ್ಲಿ ಇನ್ಕ್ಲೂಸಿವ್ ಮೆಥಡ್ನಲ್ಲಿ ಅವನು ಕೇಳಿದ್ದೇ ಆದರೆ ನಾವು ಏನು ಮಾಡಬೇಕಾಗಿತ್ತು, ಸ್ಟಾರ್ಟಿಂಗ್ ಹಂಡ್ರೆಡ್ ಇರೋದ್ರಿಂದ ಹಂಡ್ರೆಡ್ ತೊಗೊತೀರ, ಹಂಡ್ರೆಡ್ ಟು ಹತ್ತು, ನೂರು, ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು. ಹಾಗಾದರೆ ನೂರರಿಂದ ನೂರ ಒಂಬತ್ತು, ನೂರ ಹತ್ತರಿಂದ ನೂರ ಹತ್ತೊಂಬತ್ತು, ನೂರ ಇಪ್ಪತ್ತರಿಂದ ನೂರ ಇಪ್ಪತ್ತೊಂಬತ್ತು, ನೂರ ಮೂವತ್ತರಿಂದ ನೂರ ಮೂವತ್ತೊಂಬತ್ತು, ನೂರ ನಲವತ್ತರಿಂದ ನೂರ ನಲವತ್ತೊಂಬತ್ತು, ಆ್ಯಂಡ್ ಸೋ ಆನ್, 190 to 199 ಹೋಗ್ತೀರ ಸ್ಟೂಡೆಂಟ್ಸ್. ಮಾಮೂಲಿ ಟ್ಯಾರಿ ಬಾಸ್ ಮಾಡ್ತೀರ. ಇದು ನಾನು ನಿಮ್ಗೆ ಕೊಡ್ತಾ ಇರೋವಂತಹ ಹೋಮ್ವರ್ಕ್ ಆಗಿರುತ್ತೆ ಸ್ಟೂಡೆಂಟ್ಸ್. ನೆಕ್ಸ್ಟ್ ಅದಾದಮೇಲೆ ಎಕ್ಸ್ಕ್ಲೂಸಿವ್ ಮೆಥಡ್ಗೆ ಆಟೋಮೆಟಿಕ್ಕಾಗಿ ನೀವು ಕನ್ವರ್ಟ್ ಮಾಡೋದು ನಿಮಗೆ ಗೊತ್ತಿದೆ ಸ್ಟೂಡೆಂಟ್ಸ್, ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಇನ್ಕ್ಲೂಸಿವಿಂದ ಎಕ್ಸ್ಕ್ಲೂಸಿವ್ ಕನ್ವರ್ಟ್ ಮಾಡ್ತೀರಾ. ಈಗ ನಾವು ಮಾಡಿದ್ದು ಹತ್ತಾದಮೇಲೆ ಹನ್ನೊಂದನೇ ಪ್ರಾಬ್ಲಮ್ ಇವಾಗ ನಾವು ಡಿಸ್ಕಸ್ ಮಾಡಿದ್ದು. ಈಗ ನೆಕ್ಸ್ಟ್ ಹೋಗೋಣ ಹನ್ನೆರಡನೇ ಪ್ರಾಬ್ಲಮ್ಗೆ ಸ್ಟೂಡೆಂಟ್ಸ್. ಎಷ್ಟನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್ ಇದು? ಹನ್ನೆರಡನೇ ಪ್ರಾಬ್ಲಮ್. ಹನ್ನೆರಡನೇ ಪ್ರಾಬ್ಲಮಲ್ಲಿ ಮಿನಿಮಮ್ ಎಷ್ಟಿದೆ ಅಂತ ನೋಡಿ. ಪ್ರಾಬ್ಲಮ್ ಪ್ರಾಬ್ಲಮ್ಗೂ ಚೇಂಜ್ ಆಗ್ತಿದೆ ನಂಬರ್ಸ್ಗಳು, ಸ್ವಲ್ಪ ಅಲ್ಲಿ ಅಬ್ಸರ್ವ್ ಮಾಡಬೇಕು. ಹಾಗಾದರೆ ಇಲ್ಲಿ ಒನ್ನಿಂದ ಸ್ಟಾರ್ಟ್ ಆಗುವಂಥದ್ದು ನೋಡ್ಕೊಂಬಿಡೋಣ. 160 ಕಾಣಿಸ್ತು, 134 ಕಾಣಿಸ್ತು, ಒನ್ನಿಂದ 117 ಕಾಣಿಸ್ತು. ಒಂದು ಟಿಕ್ ಮಾರ್ಕ್ ಹಾಕ್ಕೊಂಬಿಟ್ಟಿರ್ತೀನಿ, ಬುಕ್ ಮಾರ್ಕ್ ಮಾಡ್ಕೊಂಬಿಟ್ಟಿರ್ತೀನಿ. 117 106 ಕಾಣಿಸ್ತು. ದೆನ್ ಓಕೆ, 106 ಅನ್ನೋದು ಮಿನಿಮಮ್ ಆಗಿದೆ ಸ್ಟೂಡೆಂಟ್ಸ್. ಮ್ಯಾಕ್ಸಿಮಮ್ ನೋಡೋಣ, 400 ಮೊದಲೇ ಕಾಣಿಸ್ಬಿಡ್ತು, ಇಲ್ಲಿ 486 ಕಾಣಿಸಿದೆ ಸ್ಟೂಡೆಂಟ್ಸ್, 486 ಕಾಣಿಸಿದೆ. ಇಲ್ಲಿ 488 ಕಾಣಿಸ್ತು. ನೆಕ್ಸ್ಟ್ ಏನಾದ್ರು ಅದಕ್ಕಿಂತ ಏನಾದ್ರು ಜಾಸ್ತಿ ಇದೆಯಾ ಅಂತ ನೋಡಿದ್ರೆ 488 ಅನ್ನೋದೇ ಹೈಯೆಸ್ಟ್ ಅಂತ ತಿಳ್ಕೊಂಡು ನಾನು ಮುಂದಕ್ಕೆ ಹೇಳ್ತಾ ಇದ್ದೀನಿ. ನಿಮ್ಗೆ ಅಕಸ್ಮಾತ್ ಬೇರೆದು ಬಂತು ಅಂದರೆ ಬೇರೆದು ನೋಡ್ಕೊಳ್ಳಿ, 488 ಓಕೆನಾ ಸ್ಟೂಡೆಂಟ್ಸ್? ಓಕೆನಾ? ಓಕೆ. ಹಾಗಾದರೆ ಇದರಿಂದ ಹಿಂದಕ್ಕೆ ಝೀರೋ ಹೋಗಿ 100 ಬರುತ್ತೆ, ಇಲ್ಲಿಂದ ಮುಂದಕ್ಕೆ ಹೋಗಿ 88 ಇರೋದೇನಾಗುತ್ತೆ, 90 ಆಗುತ್ತೆ, 490 ಆಗಿದೆ ಸ್ಟೂಡೆಂಟ್ಸ್. ಹಾಗಾದರೆ ಡಿಫ್ರೆನ್ಸ್ ಎಷ್ಟು ಬಂತು? 390 ಬಂತು ಸ್ಟೂಡೆಂಟ್ಸ್. 390 ನಾವು 10 ಏನಾದರೂ ತಗೊಂಡ್ರೆ 39 ಕ್ಲಾಸಸ್ ಬಂದ್ಬಿಡುತ್ತೆ ಸ್ಟೂಡೆಂಟ್ಸ್. ಅದಕ್ಕೆ ಬದಲಾಗಿ ನಾವು 25 ತಗೊಂಡ್ರ ಅಂದರೆ, ಹಾಗಾದರೆ 390 ಡಿವೈಡ್ ಬೈ 25 ಮಾಡಿದ್ರೆ 15.6 ಅಂದರೆ 16 ಕ್ಲಾಸ್ ಬಂದ್ಬಿಡುತ್ತೆ ಸ್ಟೂಡೆಂಟ್ಸ್. ಅದೇ ಅಕಸ್ಮಾತ್ ನಾವೇನಾದರೂ 390 ಡಿವೈಡ್ ಬೈ 50 ಮಾಡಿದ್ರೆ 7.8 390 ಡಿವೈಡ್ ಬೈ 50 ಮಾಡಿದ್ರೆ 7.8 ವಿಚ್ ಇಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ಸ್ ಟು ಎಷ್ಟು, 8 ಕ್ಲಾಸಸ್ ಆಗುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ನಾನು ನಿಮಗೆ ಜಸ್ಟ್ ಐಡಿಯಾಸ್ ಕೊಡ್ತಾ ಇರೋದು, ನಂಬರ್ಸ್ ವೇರಿ ಆದರೆ ಯಾವ ರೀತಿ ನಾವು ತೊಗೊಬೇಕು ಕ್ಲಾಸಸ್ನ, ಅದು ನೀವು ಅಬ್ಸರ್ವ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. 50 ತೊಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಪ್ರಾಬ್ಲಮಲ್ಲಿ ನೀವು ವೇರಿಯಬಲ್ ಎಕ್ಸ್ಕ್ಲೂಸಿವ್ ಮೆಥಡ್ನಲ್ಲಿ ಆಗಿದ್ದರೆ, ಸ್ಟಾರ್ಟಿಂಗ್ ಇರೋದು ಎಷ್ಟು ಸ್ಟೂಡೆಂಟ್ಸ್, ಇಲ್ಲಿ 100 ಇರೋದು, 50 ಜಾಸ್ತಿ ಮಾಡಬೇಕು, 100 to 50 ಜಾಸ್ತಿ ಮಾಡಿ 150, 150 to 200, 200 to 250, 250 to 300, 300 to 350, 350 to 400, 400 to 450, 450 to 500. ಇಲ್ಲಿ ಟ್ಯಾಲಿ ಮಾರ್ಕ್ಸ್ನ ಹಾಕ್ಕೊಂಡು ಮುಂದಕ್ಕೆ ಹೋಗ್ಬೇಕಾಗಿತ್ತು ಸ್ಟೂಡೆಂಟ್ಸ್. ನೀವು ಯಾವ ಮೆಥಡ್ ಆಗಿದ್ದರೆ, ಎಕ್ಸ್ಕ್ಲೂಸಿವ್ ಮೆಥಡ್ ಆಗಿದ್ದರೆ. ಈಗ ನಮ್ಗೆ ಹೇಳಿರೋದವ್ರೇನು, ಇನ್ಕ್ಲೂಸಿವ್ ಮೆಥಡ್ನಲ್ಲಿ ಮಾಡು ಅಂತ ಹೇಳ್ತಿರೋದು. ಆವಾಗ ವೇರಿಯಬಲ್ನ ಯಾವ ರೀತಿ ತೊಗೊಬೇಕಾಗಿತ್ತು ಅಂತಂದರೆ ಸ್ಟೂಡೆಂಟ್ಸ್, ಇಲ್ಲಿ ಕೊಟ್ಟಿರೋದೆಷ್ಟು, 100. ಹಾಗಾದರೆ 100 ಇಂದ ಇವಾಗ ಬೆಳ್ಳಲ್ಲೇ ಎಣಿಸೋಕ್ಕಾಗಲ್ಲ ಸ್ಟೂಡೆಂಟ್ಸ್.
ಹಂಡ್ರೆಡ್ ಇಂದ ಫಿಫ್ಟಿ ಹೋಗಬೇಕು ಅಂದರೆ 149 ಆಗುತ್ತೆ ಸ್ಟೂಡೆಂಟ್ಸ್. ಇಲ್ಲಿ 150 199, 200 249, 250 299, 300 349, 350 399, 400 449, 450 499 ಆಗಿರುತ್ತೆ ಸ್ಟೂಡೆಂಟ್ಸ್. ಮಾಮೂಲಿ ಟ್ಯಾಲಿ ಬ್ಯಾರ್ಸ್ನ ನೀವು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಸ್ಟೂಡೆಂಟ್ಸ್. ಇದನ್ನು ಮಾಡಬೇಕಾಗಿರೋದು ನೀವೇನು 12ನೇ ಪ್ರಾಬ್ಲಮ್, ಇದು ಕೂಡ ನಾನು ನಿಮಗೆ ಹೋಮ್ವರ್ಕ್ ಆಗಿ ಕೊಡ್ತೀನಿ ಸ್ಟೂಡೆಂಟ್ಸ್. 12ನೇ ಪ್ರಾಬ್ಲಮ್ ಆದಮೇಲೆ 13ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್, ಈ ಪ್ರಾಬ್ಲಮ್ನ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. 13ನೇ ಪ್ರಾಬ್ಲಮ್ನ ನೀವೇ ಸ್ವತಃ ಹೋಮ್ವರ್ಕಾಗಿ ತಗೊಳ್ಳಿ ಸ್ಟೂಡೆಂಟ್ಸ್. ಇಷ್ಟು ಐಡಿಯಾಸ್ನ ತೊಗೊಂಡ್ಮೇಲೆ ಇಲ್ಲಿ ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಸ್ಟೂಡೆಂಟ್ಸ್. ಪ್ರಾಬ್ಲಮ್ ಏನು, ಇಷ್ಟೊಂದು ಪ್ರಾಬ್ಲಮ್ ಹೋಮ್ವರ್ಕ್ ಕೊಟ್ಬಿಟ್ರಲ್ಲ ಅಂತ ನೋವು ತಿನ್ನೋಕೆ ಹೋಗಬಾರ್ದು. ಎಷ್ಟು ನೀವು ಪ್ರ್ಯಾಕ್ಟೀಸ್ ಮಾಡ್ತೀರ ಸ್ಟೂಡೆಂಟ್ಸ್, ಅಷ್ಟು ಪರ್ಫೆಕ್ಟ್ ಆಗ್ತೀರ ಸ್ಟೂಡೆಂಟ್ಸ್, ಅಷ್ಟು ಫಾಸ್ಟ್ ಆಗ್ತೀರ ಸ್ಟೂಡೆಂಟ್ಸ್. ವಿಷನ್ ಹಾಕ್ಕೊಳ್ಳಿ, ಮೆಮೊರಿ ಹಾಕ್ಕೊಳ್ಳಿ, ಎಲ್ಲನೂ ಕೂಡ ಫಾಸ್ಟ್ ಆಗುತ್ತೆ ಸ್ಟೂಡೆಂಟ್ಸ್. ಅದಕ್ಕೋಸ್ಕರನೇ ಪ್ರಾಬ್ಲಮ್ನ ಕನ್ಸ್ಟ್ರಕ್ಟ್ ಮಾಡಿ ನಿಮಗೋಸ್ಕರ ಕೊಟ್ಟಿರೋವಂಥದ್ದು ಉಪಯೋಗಿಸ್ಕೊಳ್ಳಿ. ಎಷ್ಟು ಬೇಗ ನೀವು ಸಾಲ್ವ್ ಮಾಡ್ತಿರೋ, ಎಷ್ಟು ಕಂಟಿನ್ಯೂಟಿ ಇರುತ್ತೋ, ಅಷ್ಟು ಆ್ಯಕ್ಯುರೇಸಿ ಇರುತ್ತೆ. ಇವೆಲ್ಲನೂ ಕೂಡ ಬೇಸಿಕ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇವೆಲ್ಲ ನಿಮಗೆ ಮಿನಿಮಮ್ ಟು ಮಿನಿಮಮ್ ಟರ್ಮಿನಾಲಜೀಸ್ ನಿಮಗೆ ಗೊತ್ತಿದ್ದರೆ ಮಾತ್ರ ಕಿಯೋಬಿಡಿನಲ್ಲಿ ಅಥವಾ ಸ್ಟ್ಯಾಟಿಸ್ಟಿಕ್ಸಲ್ಲಿ ನೀವು ಮುಂದಕ್ಕೆ ಹೋಗೋಕ್ಕಾಗೋದು ಸ್ಟೂಡೆಂಟ್ಸ್. ಇವೆಲ್ಲ ಗೊತ್ತಿರಲೇಬೇಕಾಗಿರೋದು ಮಿನಿಮಮ್ ಟು ಮಿನಿಮಮ್. ಮ್ಯಾಥಮೆಟಿಕ್ಸ್ನಲ್ಲಿ ಪ್ಲಸ್ ಮೈನಸ್ ಇಂಟು ಡಿವೈಡ್ ಬೈಗಳು ಯಾವ ರೀತಿ ಗೊತ್ತಿರಬೇಕಾಗಿದೆಯೋ ಅದೇ ರೀತಿ ಇದೂ ಕೂಡ ಸ್ಟೂಡೆಂಟ್ಸ್. ಯಾವ ರೀತಿಯಲ್ಲಿ ನೀವು ಒಂದು ವರ್ಡ್ನ ನೀವು ಕನ್ಸ್ಟ್ರಕ್ಟ್ ಮಾಡಬೇಕು ಅಂತಂದರೆ ಯಾವ ರೀತಿ ಎ ಬಿ ಸಿ ಡಿ ಅಂತ ಬಿಟ್ಟಿದ್ದೀವಿ, ಆಲ್ಫಾಬೆಟ್ಸ್ ನಿಮಗೆ ಬೇಕಾಗಿದೆಯೋ, ತಿಳ್ಕೊಬೇಕಾಗಿದೆಯೋ, ಅದೇ ರೀತಿಯಲ್ಲಿ ಕ್ಯೂಎಬಿಡಿನಲ್ಲಿ ನೀವು ಒಳ್ಳೆ ಮಾರ್ಕ್ಸ್ನ ನೀವು ಸೆಕ್ಯೂರ್ ಮಾಡಬೇಕು ಅಂದರೆ, ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಒಳ್ಳೆ ಮಾರ್ಕ್ಸ್ನ ನೀವು ಗಳಿಸ್ಬೇಕು ಅಂತಂದರೆ ಇವೆಲ್ಲ ಮಿನಿಮಮ್ ಟು ಮಿನಿಮಮ್ ನಾಲೆಡ್ಜ್ ಇರಲೇಬೇಕು ಸ್ಟೂಡೆಂಟ್ಸ್. ಅಷ್ಟೇ ಫಾಸ್ಟಾಗಿ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಇದನ್ನ ಮಾಡಿದ್ದು 13ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಬನ್ನಿ ಸ್ಟೂಡೆಂಟ್ಸ್, ಹಾಗಾದ್ರೆ ಹೋಗೋಣ. ಈಗ 14ನೇ ಪ್ರಾಬ್ಲಮ್, ಮೋಸ್ಟ್ 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 ಇಂಪಾರ್ಟೆಂಟ್. Write the following frequency ಈಗ ನಾವು ಡಿಸ್ಕಸ್ ಮಾಡಿದ್ದು 13ನೇ ಪ್ರಾಬ್ಲಮ್. ಹಾಗಾದ್ರೆ ಈಗ ಹೋಗೋಣ 14ನೇ ಪ್ರಾಬ್ಲಮ್ಗೆ. ಬನ್ನಿ ಸ್ಟೂಡೆಂಟ್ಸ್, ಕೆಟಗರಿ ಚೇಂಜ್ ಆಯಿತು 14ನೇ ಪ್ರಾಬ್ಲಮ್ ಅಂತೆ. ಏನಂತೆ ಅಂತ ನೋಡುವ. ರೈಟ್ ದ ಫಾಲೋಯಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇನ್ ಎಕ್ಸ್ಕ್ಲೂಸಿವ್ ಫಾರ್ಮ್. ವಾವ್, ಏನಂತೆ, ಈ ಕೆಳಗೆ ಕೊಟ್ಟಿರುವಂತಹ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ಎಕ್ಸ್ಕ್ಲೂಸಿವ್ ಫಾರ್ಮ್ಗೆ ಕನ್ವರ್ಟ್ ಮಾಡಬೇಕಂತ. ಎಕ್ಸ್ಕ್ಲೂಸಿವ್ ಫಾರ್ಮ್ಗೆ ಕನ್ವರ್ಟ್ ಮಾಡಬೇಕು ಅಂತಂದರೆ ಯಾವುದರ ಸಹಾಯ ತಗೋಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಕರೆಕ್ಷನ್ ಫ್ಯಾಕ್ಟರ್ನ ಸಹಾಯ ತಗೋಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಕರೆಕ್ಷನ್ ಫ್ಯಾಕ್ಟರ್ ಈಕ್ವಲ್ಸ್ ಲೋಯರ್ ಲಿಮಿಟ್ ಆಫ್ ಎನಿ ಕ್ಲಾಸ್, ಹಾಗಾದರೆ 20 ಮೈನಸ್ ಅಪ್ಪರ್ ಲಿಮಿಟ್ ಆಫ್ ದ ಪ್ರಿಸೀಡಿಂಗ್ ಕ್ಲಾಸ್, ಅಂದರೆ ಬರೋದು 19 ಡಿವೈಡ್ ಬೈ 2 ಈಕ್ವಲ್ಸ್ 1/2 ಈಕ್ವಲ್ಸ್ 0.5. ಹಾಗಾದರೆ ಕರೆಕ್ಷನ್ ಫ್ಯಾಕ್ಟರ್ ಎಷ್ಟು ಬಂತು ಸ್ಟೂಡೆಂಟ್ಸ್? 0.5 ಬಂತು. ಹಾಗಾದರೆ ಲೋಯರ್ ಲಿಮಿಟಾಗೆಲ್ಲ ಲೆಸ್ ಮಾಡಬೇಕು, ಅಪ್ಪರ್ ಲಿಮಿಟ್ಗೆಲ್ಲ ಆ್ಯಡ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ವೇರಿಯಬಲ್ ದಟ್ ಈಸ್ ಇನ್ಕಮ್ 10ರಲ್ಲಿ 0.5 ಕಳೆದ್ರೆ ಬರುವಂತಹದು 9.5, ಕೂಡಿದ್ರೆ ಬರೋದು 19.5. 20ರಲ್ಲಿ ಕಳಿಬೇಕು, ಬರೋದು 19.5, ಕೂಡಬೇಕಿಲ್ಲಿ, ಸೊ ಬರೋದು 29.5. ಕಳಿಬೇಕು 50 ಪೈಸನ್ ಕಳಿಬೇಕು, 0.5 ಕಳಿಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಸೊ 0.5 ಕಳೆದ್ರೆ ಬರೋದು 29.5, ಇಲ್ಲಿ ಕೂಡಬೇಕು 39.5, ಇಲ್ಲಿ ಕಳಿಬೇಕು
39.5 ಇಲ್ಲಿ ಕೂಡಬೇಕು 49.5 ಇಲ್ಲಿ ಕಳಿಬೇಕು 49.5 ಗಮನಿಸ್ತಾ ಇದ್ದೀರಾ ನೀವಿಲ್ಲಿ ಎರಡು ಸೇಮ್ ಬರ್ತಾ ಇದೆ 59.5 ಕಳಿಬೇಕು 59.5 69.5 69.5 79.5 80 79.5 89.5 89.5 99.5 Next number of persons. ನಂಬರ್ ಆಫ್ ಪರ್ಸನ್ಸ್ನ ಯಾವ ರೀತಿ ಮಾಡಬೇಕಾಗಿರುತ್ತೆ, ಏನು ಕೊಟ್ಟಿದ್ದಾನೋ ಅದನ್ನೇ ತಗೊಂತೀರ. 2, 5, 3, 6, 4, 7, 3, 4, 6 ಇದನ್ನು ಟೋಟಲ್ ಮಾಡೋದ್ರೆ ಬರೋದನ್ನ ಏನಂತ ಕರಿತೀರ ಸ್ಟೂಡೆಂಟ್ಸ್, ಏನ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಇದು ಕೊಟ್ಟಿರೋದವನು ಇನ್ಕ್ಲೂಸಿವ್ ಮೆಥಡ್. ನಾವಿವಾಗ ಮಾಡಿದ್ದು ನಾವು ಎಕ್ಸ್ಕ್ಲೂಸಿವ್ ಮೆಥಡಲ್ಲಿ ಸ್ಟೂಡೆಂಟ್ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಸ್ಟೂಡೆಂಟ್ಸ್. ಈಗ ನಾವು ಮಾಡಿದ್ದು 14ನೇ ಪ್ರಾಬ್ಲಮ್, ಈಗ ಹೋಗೋಣ 15ನೇ ಪ್ರಾಬ್ಲಮ್. ನೋಡಿ ಸ್ಟೂಡೆಂಟ್ಸ್, 15ನೇ ಪ್ರಾಬ್ಲಮ್ ಕ್ಯಾಲ್ಕುಲೇಟರ್ ಉಪಯೋಗಿಸ್ಬೇಕು ಇಲ್ಲಾಂದ್ರೆ ಕಷ್ಟಕ್ಕೆ ಬರುತ್ತೆ ನಿಮಗೆ. ಓಕೆ, ಹಾಗಾದ್ರೆ ಇಲ್ಲಿ ಕರೆಕ್ಷನ್ ಫ್ಯಾಕ್ಟರ್ ಈಕ್ವಲ್ಸ್ ಲೋಯರ್ ಲಿಮಿಟ್ ಆಫ್ ಎನಿ ಕ್ಲಾಸ್ 7.128, 8.129, 9.1 to 10, 10.1 to 11, 11.1 to 12, 12.1 to 13. ಹಾಗಾದ್ರೆ ಕರೆಕ್ಷನ್ ಫ್ಯಾಕ್ಟರ್ ಅನ್ನು ಉಪಯೋಗಿಸ್ಬೇಕು ಅಂದ್ರೆ ಲೋಯರ್ ಲಿಮಿಟ್ ಆಫ್ ಎನಿ ಕ್ಲಾಸ್ ಅಂದ್ರೆ ಇಷ್ಟು 8.1. ಅಪ್ಪರ್ ಲಿಮಿಟ್ ಆಫ್ ದ ಪ್ರೀವಿಯಸ್ ಕ್ಲಾಸ್ ಅಂದ್ರೆ ಇಷ್ಟು 8 divided by 2 ಅಂದ್ರೆ ಬರೋದು 0.1 divided by 2. ಹಾಗಾದ್ರೆ 0.1 divided by 2 ಎಂತ ಸ್ಟೂಡೆಂಟ್ಸ್, 0.1 divided by 2 ಹಾಗಾದ್ರೆ ಬರೋದೆಷ್ಟು 0.05 5 paise ಆಯಿತು ಸ್ಟೂಡೆಂಟ್ಸ್. ಹಾಗಾದ್ರೆ ಇವಾಗ ಇನ್ಕಮ್ನ ನಾವು ಕರೆಕ್ಟಾಗಿ ಕಾಂಪ್ಯೂಟ್ ಮಾಡ್ಕೊಂಡು ಹೋಗಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಬಿ ಕೇರ್ಫುಲ್, 7.1 ಅಲ್ಲಿ -0.05 ಅಂದರೆ ಬರೋದು 7.05. ಎಂಟರಲ್ಲಿ 0.05 ಕಳಿಬೇಕು. 8 - 0.05 8ಗೆ ನಾವೇನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ಇದನ್ನ ಪ್ಲಸ್ ಮಾಡಬೇಕಾಗಿರುತ್ತೆ. ಎಷ್ಟು? 0.05. ಹಾಗಾದ್ರೆ ಬರೋದು 8.05. ಹಾಗಾದ್ರೆ 8.1 - 0.05 ಮಾಡಿದ್ರೆ ಬರೋದು 8.05, ಕೂಡಿದ್ರೆ ಬರೋದು 9.05. 9ಗೆ ಕೂಡ ಕಳೆದ್ರೆ ಬರೋದು 9.05, ಕೂಡಿದ್ರೆ ಬರೋದು 10.05, ಕಳೆದ್ರೆ ಬರೋದು 10.05, ಕೂಡಿದ್ರೆ ಬರೋದು 11.05, ಕಳೆದ್ರೆ ಬರೋದು 11.05, ಕೂಡಿದ್ರೆ ಬರೋದು 12.05, ಕಳೆದ್ರೆ ಬರೋದು 12.05, ಕೂಡಿದ್ರೆ ಬರೋದು 13.05. ನಂಬರ್ ಆಫ್ ಪರ್ಸನ್ಸ್, ಆಸ್ ಯೂಶುವಲ್ ಏನಿದೆಯೋ ಅದನ್ನೇ ತಗೊಂತೀರಾ. 2, 15, 23, 16, 24 ಇದು ಇನ್ಕ್ಲೂಸಿವ್ ಮೆಥಡ್. ಇದು ಎಕ್ಸ್ಕ್ಲೂಸಿವ್ ಮೆಥಡ್ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂದ್ರೆ ನೋಡಿ, ಇವೆರಡೂ ಕೂಡ ಏನಾಗಿದೆ ನೋಡಿ, ಇಲ್ಲಿ ಸೇಮ್ ಆಗಿರುತ್ತೆ ಸ್ಟೂಡೆಂಟ್ಸ್, ಇಲ್ಲಿ ಇವೆರಡು ಏನಾಗಿದೆ ನೋಡಿ, ಚೇಂಜಸ್ ಇದೆ. ಇದು ಇನ್ಕ್ಲೂಸಿವ್ ಮೆಥಡ್ ಆಗಿರುತ್ತೆ ಸ್ಟೂಡೆಂಟ್ಸ್.
ನೋಡ್ತಾ ಇದ್ದಾಗೆ ನಿಮಗೇನಾಗಿರುತ್ತೆ ಗೊತ್ತಾಗ್ಬಿಡುತ್ತೆ ನಿಮಗೆ ಇದು ಮಿಸ್ಟೇಕ್, ಸಾರಿ ಇದು ಇನ್ಕ್ಲೂಸಿವ್ ಮೆಥಡ್ನಲ್ಲಿದೆ, ಇದು ಎಕ್ಸ್ಕ್ಲೂಸಿವ್ ಮೆಥಡ್ನಲ್ಲಿದೆ ಅನ್ನೋದು ಐಡೆಂಟಿಫೈ ಆಗೋಗುತ್ತೆ ಸ್ಟೂಡೆಂಟ್ಸ್. ಇದನ್ನು ನಾವು ಮಾಡಿದ್ದು ಈಗ ಮಾಡಿದ್ದು ನಾವು 15ನೇ ಪ್ರಾಬ್ಲಮ್. ಈಗ ಹೋಗೋಣ ಸ್ಟೂಡೆಂಟ್ಸ್ 16ನೇ ಪ್ರಾಬ್ಲಮ್. 16ನೇ ಪ್ರಾಬ್ಲಮ್ ಇದನ್ನು ಕೂಡ ನಾನು ನಿಮ್ಗೇನು ಮಾಡ್ತೀನಿ ಸ್ಟೂಡೆಂಟ್ಸ್, ಹೋಮ್ವರ್ಕ್ ಕೊಡ್ತೀನಿ. ಹೋಮ್ವರ್ಕ್ ಆಗಿ ಕೊಡೋಕ್ಕೆ ಮುಂಚೆ ಕರೆಕ್ಷನ್ ಫ್ಯಾಕ್ಟ್. ಲೋಯರ್ ಲಿಮಿಟ್ ಆಫ್ ಎ ಕ್ಲಾಸ್ ಎಷ್ಟು? 15. ಮೈನಸ್ ಅಪ್ಪರ್ ಲಿಮಿಟ್ ಆಫ್ ಎ ಪ್ರೀವಿಯಸ್ ಕ್ಲಾಸ್ ಎಷ್ಟು? 14.99 ಡಿವೈಡೆಡ್ ಬೈ 2. ಹಾಗಾದರೆ 15 ಮೈನಸ್ 14.99 ಅಂದರೆ ಬರೋದು 0.01 ಡಿವೈಡ್ ಬೈ 2. ಡಿವೈಡ್ ಬೈ 2 ಮಾಡಿದ್ರೆ ಬರೋದು 0.005 ಆಗಿರುತ್ತೆ ಸ್ಟೂಡೆಂಟ್ಸ್. ಏನದು? ಕರೆಕ್ಷನ್ ಫ್ಯಾಕ್ಟರ್. ಹಾಗಾದರೆ ಈ ಕರೆಕ್ಷನ್ ಫ್ಯಾಕ್ಟರ್ನ ಉಪಯೋಗಿಸ್ಕೊಂಡು 0.005, ಡೋಂಟ್ ಬಿ ಕನ್ಫ್ಯೂಸ್ ಸ್ಟೂಡೆಂಟ್ಸ್, 0.005ನ ನೀವು ಇಲ್ಲಿ ಲೆಸ್ ಮಾಡಬೇಕಾಗಿರುತ್ತೆ. ಇದಕ್ಕೆಲ್ಲ ಇವಕ್ಕೆ ಅಪ್ಪರ್ ಲಿಮಿಟ್ಗೆಲ್ಲ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಆ್ಯಡ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಆಗ ಕನ್ವರ್ಟ್ ಆಗುತ್ತೆ ಯಾವ ಮೆಥಡಲ್ಲಿ? ಎಕ್ಸ್ಕ್ಲೂಸಿವ್ ಮೆಥಡ್ನಲ್ಲಿ ಕನ್ವರ್ಟ್ ಆಗುತ್ತೆ ಸ್ಟೂಡೆಂಟ್ಸ್. ಓಕೆನಾ ಸ್ಟೂಡೆಂಟ್ಸ್? ಹಾಗಾದರೆ ಈಗ ನಾವು ಮಾಡಿದ್ದು 16ನೇ ಪ್ರಾಬ್ಲಮ್, ಈಗ ಹೋಗೋಣ. ಸಾರಿ, ಇದು ನಾನು ನಿಮಗೆ ಹೋಮ್ವರ್ಕ್ ಆಗಿ ಕೊಟ್ಟಿದ್ದೀನಿ ಸ್ಟೂಡೆಂಟ್ಸ್. 16ನೇ ಪ್ರಾಬ್ಲಮ್ ಆದಮೇಲೆ ಈಗ ನಾವು ಹೋಗ್ತಾ ಇರೋದು 17ನೇ ಪ್ರಾಬ್ಲಮ್ಗೆ ಸ್ಟೂಡೆಂಟ್ಸ್. 17ನೇ ಪ್ರಾಬ್ಲಮ್ ಏನಿದೆ, ಈ 17ನೇ ಪ್ರಾಬ್ಲಮಲ್ಲೂ ಕೂಡ ಏನು ಮಾಡಬೇಕಂತೆ? ಎಕ್ಸ್ಕ್ಲೂಸಿವ್ ಫಾರ್ಮ್ಗೆ ಕನ್ವರ್ಟ್ ಮಾಡಬೇಕಂತೆ ಸ್ಟೂಡೆಂಟ್ಸ್. ಎಕ್ಸ್ಕ್ಲೂಸಿವ್ ಫಾರ್ಮ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ ಇದು ಯಾವ ಫಾರ್ಮ್ ಆಗಿದೆ ನೋಡಿರಿ, ಇಲ್ಲಿ 15 ಇದೆ, ಇಲ್ಲಿ 16 ಇದೆ, 19 ಇದೆ, 20 ಇದೆ, 23 ಇದೆ, 24 ಇದೆ. ಹಾಗಾದರೆ ಇದು ಇನ್ಕ್ಲೂಸಿವ್ ಮೆಥಡ್ ಆಗಿದೆ. ಇದನ್ನು ನಾವು ಕರೆಕ್ಷನ್ ಫ್ಯಾಕ್ಟರ್ನ ಉಪಯೋಗಿಸಿ, ಯಾವುದನ್ನು ಉಪಯೋಗಿಸಿ ಸ್ಟೂಡೆಂಟ್ಸ್? ಕರೆಕ್ಷನ್ ಫ್ಯಾಕ್ಟರ್ ಈಕ್ವಲ್ಸ್ ಲೋಯರ್ ಲಿಮಿಟ್ ಆಫ್ ಎನಿ ಕ್ಲಾಸ್, ಅಂದರೆ 20 ಯಾವುದೇ ಕ್ಲಾಸ್ ತೊಗೊಳ್ಳಿ ನೀವು, ಮೈನಸ್ ಅಪ್ಪರ್ ಲಿಮಿಟ್ ಆಫ್ ದ ಪ್ರಿಸೀಡಿಂಗ್ ಕ್ಲಾಸ್, ಮೈನಸ್ 19 ಡಿವೈಡ್ ಬೈ 2 ಅಂದರೆ 1/2 ಅಂದರೆ 0.5. ಹಾಗಾದರೆ 0.5ನ ಲೋಯರ್ ಲಿಮಿಟಾಗೆಲ್ಲ ಮೈನಸ್ ಮಾಡಿ 0.5ನ ಅಪ್ಪರ್ ಲಿಮಿಟ್ಗೆಲ್ಲ ಏನು ಮಾಡಿ ಸ್ಟೂಡೆಂಟ್ಸ್? ಆ್ಯಡ್ ಮಾಡಿ ಸ್ಟೂಡೆಂಟ್ಸ್. ಬರುವಂತಹದೇ ಎಕ್ಸ್ಕ್ಲೂಸಿವ್ ಫಾರ್ಮ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇದು ಕೂಡ ನಾನು ನಿಮಗೆ ಕೊಡ್ತಾ ಇರುವಂತಹ ಹೋಮ್ವರ್ಕ್ ಆಗಿದೆ ಸ್ಟೂಡೆಂಟ್ಸ್. ಇದು 17ನೇ ಪ್ರಾಬ್ಲಮ್ ಆಗಿದೆ ಸ್ಟೂಡೆಂಟ್ಸ್. ನೆಕ್ಸ್ಟ್ ಹೋಗುವ 18ನೇ ಪ್ರಾಬ್ಲಮ್. 18ನೇ ಪ್ರಾಬ್ಲಮ್ ನೋಡ್ತಾ ಇದ್ದಂಗೆ ನಿಮ್ಗೆ ಗೊತ್ತಾಗೋಯ್ತು, ಸರ್ ಸೇಮ್ ಟು ಸೇಮ್ ಪ್ರಾಬ್ಲಮ್ ಸರ್, ಇದನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ, ನಾವೇ ಮಾಡ್ತೀವಿ ಬಿಡಿ ಸರ್. ಓಕೆನಾ ಸ್ಟೂಡೆಂಟ್ಸ್? ಸೊ ಇದು ಕೂಡ ನಿಮಗೆ ಹೋಮ್ವರ್ಕ್ ಆಗಿ ಕೊಡ್ತಾ ಇದ್ದೀನಿ. ಇವನು ಕೊಟ್ಟಿರೋದೇನೋ ಇನ್ಕ್ಲೂಸಿವ್ ಮೆಥಡ್, ನೀವು ಕನ್ವರ್ಟ್ ಮಾಡಬೇಕಾಗಿರೋದು ಎಕ್ಸ್ಕ್ಲೂಸಿವ್ ಮೆಥಡ್. ಇನ್ಕ್ಲೂಸಿವ್ ಮೆಥಡ್ ಅಂದರೆ ಏನಿಗೆ ಗೊತ್ತಾಯಿತು ಅಂದರೆ ಇಲ್ಲಿ 9 ಇದೆ, ಇಲ್ಲಿ 10 ಇದೆ ನೋಡಿ, ಇಲ್ಲಿ ಇಲ್ಲಿ 24 ಇದೆ, ಇಲ್ಲಿ 25, ಇಲ್ಲಿ 14 ಇದೆ, ಇಲ್ಲಿ 15. ಅಂದರೆ ಏನಾಯಿತು ಸ್ಟೂಡೆಂಟ್ಸ್? ಎಲ್ಲ ಚೇಂಜಸ್ ಇದೆ. ಹಾಗಾದರೆ ಯಾವುದರ ಸಹಾಯದಿಂದ ನೀವು ಕಂಡುಹಿಡಿಬೋದು ಇನ್ಕ್ಲೂಸಿವಿಂದ ಎಕ್ಸ್ಕ್ಲೂಸಿವ್ ಮೆಥಡ್ ಕನ್ವರ್ಟ್ ಮಾಡೋಕ್ಕೆ ಅವಕಾಶ ಇದೆ? ಒಂದು, ಅದೇ ಕರೆಕ್ಷನ್ ಫ್ಯಾಕ್ಟರಿಂದ ಸ್ಟೂಡೆಂಟ್ಸ್. ಯಾವುದರಿಂದ? ಕರೆಕ್ಷನ್ ಫ್ಯಾಕ್ಟರ್. ಕರೆಕ್ಷನ್ ಫ್ಯಾಕ್ಟರ್ ಈಕ್ವಲ್ಸ್ ವಾಟ್? ಲೋಯರ್ ಲಿಮಿಟ್ ಆಫ್ ಎನಿ ಕ್ಲಾಸ್ ಮೈನಸ್ ಅಪ್ಪರ್ ಲಿಮಿಟ್ ಆಫ್ ದ ಪ್ರೀವಿಯಸ್ ಅಥವಾ ಪ್ರಿಸೀಡಿಂಗ್ ಕ್ಲಾಸ್ ಡಿವೈಡ್ ಬೈ ಹೋಲ್ ಡಿವೈಡ್ ಬೈ 2. ಕ್ಲಿಯರ್ ಸ್ಟೂಡೆಂಟ್ಸ್? ಫಾರ್ಮುಲಾ ಯಾವತ್ತೇ ಹಾಕ್ಕೊಳ್ಳಿ, ಬೀಂಗ್ ಎ ಸ್ಟೂಡೆಂಟ್ಸ್ ನೀವು
ನಂಬರ್ ಆಫ್ ಫಾರ್ಮುಲಾಸ್ ಬರುತ್ತೆ. ನೋಟ್ಸ್ ಏನು ಮೇಂಟೈನ್ ಮಾಡಿದ್ದೀರೋ ಆ ನೋಟ್ಸ್ನ ಲಾಸ್ಟ್ ತ್ರೀ ಪೇಜಸ್ನ ಬ್ಲ್ಯಾಂಕಾಗಿ ಇಟ್ಕೊಳ್ಳಿ. ಈಗ ಇವಾಗ ಒಂದು ಫಾರ್ಮುಲಾ ಬಂತು ಲಾಸ್ಟ್ ಕ್ಲಾಸಲ್ಲಿ, ಮಿಡ್ ಪಾಯಿಂಟ್ ಅನ್ನೋದಕ್ಕೆ ಮಿಡ್ ಪಾಯಿಂಟ್ಗೆ ಫಾರ್ಮುಲಾ ಹೇಳಿದ್ದೆ, ಅದನ್ನು ಅಲ್ಲಿ ಸೇರಿಸ್ತಾ ಹೋಗಬೇಕು ಸ್ಟೂಡೆಂಟ್ಸ್. ಮಿಡ್ ಪಾಯಿಂಟ್ ಲೋಯರ್ ಲಿಮಿಟ್ ಆಫ್ ಎ ಕ್ಲಾಸ್ ಪ್ಲಸ್ ಅಪ್ಪರ್ ಲಿಮಿಟ್ ಆಫ್ ದಟ್ ಕ್ಲಾಸ್ ಡಿವೈಡ್ ಬೈ ಟು. ನೆಕ್ಸ್ಟ್ ಎರಡನೇ ಫಾರ್ಮುಲಾ ನೀವು ಬರೀಬೇಕಾಗಿರೋದು ಕರೆಕ್ಷನ್ ಫ್ಯಾಕ್ಟರ್. ಕರೆಕ್ಷನ್ ಫ್ಯಾಕ್ಟರ್ ಈಕ್ವಲ್ಸ್ ಲೋಯರ್ ಲಿಮಿಟ್ ಆಫ್ ಎನಿ ಕ್ಲಾಸ್ ಮೈನಸ್ ಅಪ್ಪರ್ ಲಿಮಿಟ್ ಆಫ್ ದ ಪ್ರಿಸೀಡಿಂಗ್ ಕ್ಲಾಸ್ ಹೋಲ್ ಡಿವೈಡ್ ಬೈ ಟು. ಫಾರ್ಮುಲಾಸ್ನ ಆ್ಯಡ್ ಆನ್ ಮಾಡ್ತಾ ಇರಲಿ, ಯಾವುದೇ ಫಾರ್ಮುಲಾ ಇದ್ದರೂ ಕೂಡ ನೀವು ಪೇಜ್ಗಳನ್ನೆಲ್ಲ ತಿರುವಾಕುವಂಥ ಸಂದರ್ಭ ಹೋದಾಗಲ್ಲ ಲಾಸ್ಟಿಂದ ಮೂರನೇ ಪೇಜಿಂದ ಫಾರ್ಮುಲಾ ಸಿಗುತ್ತೆ. ಒನ್ಸ್ ಇನ್ ಎ ವೀಕ್ ಅಥವಾ ಟ್ವೈಸ್ ಇನ್ ಎ ವೀಕ್ ಆ ಫಾರ್ಮುಲಾಸ್ನ ಜಸ್ಟ್ ನೋಡಿ, ನೀವು ಪ್ರಾಕ್ಟೀಸ್ ನೀವು ಮಾಡ್ತಾ ಇರೋದು, ನೀವೇನು ಪ್ರಾಕ್ಟೀಸ್ ನೀವು ಮಾಡಿದ್ದೀರಾ ಆ ಫಾರ್ಮುಲಾಸ್ ಎಲ್ಲ ತಲೆಗಡೆ ಇರುತ್ತೆ, ರೀಕಾಲ್ ಮಾಡ್ತಾ ಇರುತ್ತೆ ಸ್ಟೂಡೆಂಟ್ಸ್. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಫ್ರಮ್ ಯು ಪೀಪಲ್. ಸೊ ಈಗ ನಾವು ಮಾಡಿದ್ದು 18ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಹಾಗಾದರೆ ಬನ್ನಿ ನೆಕ್ಸ್ಟ್ ಇನ್ಕ್ಲೂಸಿವ್ ಮೆಥಡಿಂದ ಎಕ್ಸ್ಕ್ಲೂಸಿವ್ ಮೆಥಡ್ಗೆ ಕನ್ವರ್ಟ್ ಮಾಡಿದ್ದಾಯಿತು. ಈಗ ಓಪನ್ ಎಂಡ್ ಸಿರೀಸ್ ಹೇಗಿರುತ್ತೆ ಅಂತ ನೋಡುವ ಸ್ಟೂಡೆಂಟ್ಸ್. ಇನ್ ಸ್ಟೂಡೆಂಟ್ಸ್ ಓಪನ್ ಎಂಡ್ ಸಿರೀಸ್ ಹೇಗಿರುತ್ತೆ ಅಂತ ನೋಡುವ. ಬನ್ನಿ ಸ್ಟೂಡೆಂಟ್ಸ್.